ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಡು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರಿಡಿಯರ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟುಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಿನ್ನೆಯ ಸಂಚಿಕೆಯಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷದಲ್ಲಿ ಯಾವ ಯಾವ ಲಗ್ನದವರಿಗೆ ಯಾವ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಅದರ ಬಗ್ಗೆ ಹೇಳಿದ್ದೇನೆ ಅದಕ್ಕಿಂತಲೂ ಮುಂಚೆ ನಾನು ನಾರ್ಮಲಾಗಿ ಏನು ಘಟನೆಗಳು ಘಟಿಸಿ ಅದನ್ನು ಹೇಳಿದೆ ಅದರಲ್ಲಿ ಭಾಳ ಮುಖ್ಯವಾಗಿ ಅರ್ತ್ ಅಂದರೆ ಭೂಕಂಪನಗಳು ಮತ್ತು ಸುನಾಮಿ ಅಥವಾ ಜಲಪ್ರಳಯ ಓಕೆ ಅದು ಭಾರತ ದೇಶಕ್ಕೆ ಸ್ವಲ್ಪ ಸೇಫ್ಟಿ ಬಾಕಿ ಎಲ್ಲ ಕಡೆ ಆಗುವಂಥದ್ದು ಕೇಳಲಿಕ್ಕೆ ಸಿಗುತ್ತೆ ನಿಮಗೆ ಈ ವರ್ಷ ಇದನ್ನು ಭಾಳ ಮುಂಚೆಯೇ ಪ್ರಿಡಿಕ್ಷನ್ ಮಾಡಿರುವಂಥದ್ದು ಆಲ್ರೆಡಿ ಅದು ಆಗ್ತಾನೇ ಇದೆ ಸೊ ನಾವು ಸ್ವಲ್ಪ ಪ್ರೇಯರ್ ಮಾಡಬೇಕು ಅಷ್ಟೇ ಅವ್ರದ್ದು ಬೇರೆಯನ್ನು ನಾವು ಮಾಡುವಂತಿಲ್ಲ ಪ್ರಕೃತಿ ವಿಕೋಪ ಏನಿದೆ ಅದಕ್ಕೆ ನಾವು ಅದನ್ನು ನೋಡಬೇಕು ಮತ್ತು ಪ್ರೇಯರ್ ಮಾಡಬೇಕು ಪ್ರೇ ಮಾಡಬೇಕು ಅದಕ್ಕೋಸ್ಕರ ಏನೂ ಆಗದೇ ಇರುವ ಹಾಗೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಒಂದು ಆ ಖುಷಿಯ ವಿಚಾರ ಏನಂದರೆ ಭಾರತ ದೇಶಕ್ಕೆ ಅಂತಹ ದೊಡ್ಡ ಝಟ್ಕ ಅಂತ ಏನುಂಟು ಅದು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಬಂದಿದೆ ಸೊ ನಾವು ಮೇ ಬಿ ಸೇಫ್ ಆಗಿರ್ತೇವೆ ಬಾಕಿ ಎಲ್ಲ ಕಡೆ ಕೂಡ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ರೈಟ್ ಓಕೆ ಗೊತ್ತಾಯ್ತು ಸೊ ಇವತ್ತು ನಾವೇನು ಮಾಡೋಣ ಸ್ವಲ್ಪ ವಾಸ್ತು ಬಗ್ಗೆ ಅಲ್ಲವಾ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋ ಎಲ್ಲರೂ ಕೂಡ ಒಂದು ಮನೆ ಮಾಡಬೇಕು ಒಂದು ಜಾಗ ಖರೀದಿ ಮಾಡಬೇಕಂದ್ರೆ ಮೊದಲು ವಾಸ್ತು ಜನರನ್ನು ಭೇಟಿ ಮಾಡಿನೇ ಆ ಮನೆ ಆ ಜಾಗ ಖರೀದಿ ಮಾಡಲಿಕ್ಕೆ ನೋಡ್ತಾರೆ ಒಳ್ಳೆಯ ವಿಚಾರ ಪರವಾಗಿಲ್ಲ ಅಲ್ವಾ ಕೆಲವರೆಲ್ಲ ಏನು ಎಣಿಸ್ಕೊಂಡಿದ್ದಾರೆ ವಾಸ್ತು ಅಂದರೆ ವಾಸ್ತು ಅಂದರೆ ಬರೀ ಮನೆಯ ನಾಲ್ಕು ಮೂಲೆ ಮಾತ್ರ ಅದರಲ್ಲಿ ಈಶಾನ್ಯದ ಭಾಗ ದೇವ್ರ ಕೋಣೆ ಬರಬೇಕು ಸೌತ್ ಈಸ್ಟ್ ಅಂದರೆ ಅಗ್ನಿ ಮೂಲೆ ಅಲ್ಲಿ ಅಡುಗೆ ಕೋಣೆ ಬರಬೇಕು ಸೌತ್ ವೆಸ್ಟ್ ಅಲ್ಲೆಲ್ಲೊಂದು ಕಡೆ ಬೆಡ್ರೂಮ್ ಬರಬೇಕು ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಬರಬೇಕು ಇಷ್ಟನ್ನೇ ಎಣಿಸ್ಕೊಂಡಿದ್ದಾರೆ ವಾಸ್ತು ಅಂತ ಆ್ಯಕ್ಚುಲಿ ಅಲ್ಲ ಅದರಲ್ಲಿ ನೀವು ಎಷ್ಟು ಡೆಪ್ತಿಗೆ ಹೋಗ್ತೀರ ಅಷ್ಟು ವಿಚಾರಗಳು ತೆರೆದುಕೊಳ್ಳಲಿಕ್ಕೆ ಶುರುವಾಗ್ತವೆ ವಾಸ್ತು ಅಂದರೆ ಅಷ್ಟು ಸುಲಭದಲ್ಲಿ ಅದು ಆಗುವಂಥದ್ದೇ ಅಲ್ಲ ಅಂತ ಹೇಳ್ತೇನೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಷ್ಟು ಸುಲಭ ಆದರೆ ಎಲ್ಲರೂ ಕೂಡ ಅದನ್ನು ಮಾಡ್ತಾಯಿದ್ರು ಎಲ್ಲರೂ ಕೂಡ ಅದನ್ನು ಮಾಡಿಯೇ ಮಾಡ್ತಾರೆ ಯಾಕೆ ಅವರು ಸುಖಕರವಾಗಿಲ್ಲ ಯಾಕೆ ನಾರ್ತ್ ಈಸ್ಟಲ್ಲೇ ದೇವರು ಕೋಣೆ ಇಟ್ಕೊಂಡಿರ್ತಾರೆ ಆದರೂ ಅವ್ರು ಯಾಕೆ ಸಮಸ್ಯೆ ಅನುಭವಿಸ್ತಾರೆ ಯಾಕೆ ಸೌತ್ ಈಸ್ಟಲ್ಲೇ ಅವರು ಅಡುಗೆ ಕೋಣೆ ಇಟ್ಕೊಂಡಿರ್ತಾರೆ ಆದರೂ ಸಮಸ್ಯೆ ಅನುಭವಿಸ್ತಾರೆ ಯಾಕೆ ನಾರ್ತ್ ವೆಸ್ಟ್ ಸೌತ್ ವೆಸ್ಟಲ್ಲೇ ಬೆಡ್ರೂಮನ್ನು ಯಾಕೆ ಸಮಸ್ಯೆ ಅನುಭವಿಸ್ತಾರೆ ಸೊ ಇದು ಯಾರಿಗೂ ಕೂಡ ಗೊತ್ತಾಗಲ್ಲ ಇದೊಂಥರ ರಹಸ್ಯ ವಿದ್ಯೆಗಳು ಆ ರಹಸ್ಯ ವಿದ್ಯೆ ಅಂದರೆ ವಾಸ್ತು ಅಂದರೆ ಏನು ಗೊತ್ತಾ ನೋಡಿ ನಾವು ಮುಂಚೆ ನಾವೇನಿತ್ತು ನಾವೆಲ್ಲ ನೀವು ಆದಿವಾಸಿಗಳಂತ ಇಟ್ಕೊಳ್ಳಿ ಓಕೆನಾ ಅವರೆಲ್ಲೇನು ಮಾಡ್ತಾಯಿದ್ರು ಪ್ರಕೃತಿಯಲ್ಲಿ ಒಂದಾಗಿರ್ತದೆ ಪ್ರಕೃತಿ ಜೊತೆಗೇ ಇರ್ತಿದ್ರು ಓಕೆ ಪ್ರಕೃತಿಯಲ್ಲಿ ಅವ್ರಿಗೆ ಏನು ಕೂಡ ಬೇಕಾಗಿರಲಿಲ್ಲ ಪ್ರಕೃತಿ ಹೇಗೆ ಅವ್ರನ್ನ ನಡೆಸ್ಕೊಂಡು ಇತ್ತು ಅದೇ ರೀತಿ ಪಂಚ ತತ್ವಗಳು ಆಗಿರಲಿ ಕೆಲಸ ಇತ್ತು ಅವ್ರಿಗೆ ಅಂಥ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ ಸಮಸ್ಯೆಗಳ ಆಗಾರದಲ್ಲಿ ಇರ್ತಾನೂ ಇರಲಿಲ್ಲ ಮತ್ತು ಮನುಷ್ಯ ಏನು ಮಾಡಿದ ಒಂದು ಮೈದಾನದಲ್ಲಿ ಗೋಡೆಗಳನ್ನು ಕಟ್ಟಿ ಅದಕ್ಕೆ ಚಾವಣಿಯನ್ನು ಹಾಕಿ ಅದನ್ನು ಮನೆ ಅಂತ ಮಾಡಿಕೊಂಡ ಈಗೇನಾಯಿತು ನಿಮ್ಮ ಗೋಡೆಗಳನ್ನು ಏನು ಕಟ್ತೀರಾ ನಾಲ್ಕು ಬದಿ ಗೋಡೆಗಳನ್ನು ಕಟ್ಟಿ ಆ ಒಂದು ಮೈದಾನ ಅಲ್ಲಿ ಗೋಡೆಗಳನ್ನು ಕಟ್ಟಿ ನೀವು ರೈಟ್ ಚಾವಣಿ ಹಾಕೊಂಡ್ರಿ ಸೂರ್ಯನ ಬೆಳಕು ಬರುವುದು ನಿಂತು ಹೋಯಿತು ಆನಂತರ ಪ್ರಕೃತಿಯ ಕನೆಕ್ಷನ್ ಏನು ಆ ಒಂದು ಗೋಡೆಗಳ ಮಧ್ಯದಲ್ಲಿ ನಿಂತು ಹೋಯ್ತು ಈಗ ಓಕೆನಾ ಆಗ ಏನಾಯ್ತು ಪ್ರಕೃತಿ ಮತ್ತೆ ಪ್ರಕೃತಿಯ ಎನರ್ಜಿ ಏನನ್ನ ತಗೊಳ್ಬೇಕು ನೀವು ಅದು ಮನೆ ಒಳಗಡೆ ಬರಲಿಕ್ಕೆ ಡಿಸ್ಟರ್ಬೆನ್ಸ್ ಆಯಿತು ಪ್ರಾಬ್ಲಮ್ ಆಯ್ತು ಇದು ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಕೃತಿಯಿಂದ ಬರಬೇಕಾದಂತಹ ಪಂಚತತ್ವಗಳ ಎನರ್ಜಿ ಏನಿದೆ ಅದು ನಿಮ್ಮ ಮನೆಗೆ ಬರ್ತಾ ಇಲ್ಲ ಆ ನಿಮ್ಮ ಮನೆಗೆ ಅದು ಸಮಸ್ಯೆ ಯಾಕಂದ್ರೆ ನೀವು ಗೋಡೆ ಹಾಕಿ ಆಲ್ರೆಡಿ ಅದನ್ನ ತಡೆ ಹಿಡಿದು ಬಿಟ್ಟಿದ್ದೀರಾ ಅದಕ್ಕೋಸ್ಕರ ಆಗ್ತಾ ಇಲ್ಲ ಮುಂಚೆ ಎಲ್ಲ ಓಪನ್ ಆಗಿತ್ತು ಎಲ್ಲ ಓಕೆ ಈಗೆಲ್ಲ ಅದನ್ನು ಹಾಕಿ ತಡೆ ಮಾಡಿಬಿಟ್ಟಿದ್ರೆ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಓಕೆನಾ ಅದಕ್ಕೇನು ಹೇಳೋದು ವಾಸ್ತು ಅಂತ ವಾಸ್ತು ಅಂದ್ರೇನು ನಿಮ್ಮ ಮನೆಯನ್ನು ಹೊರಗಿನ ಪಂಚತತ್ವಗಳಿಗೆ ಸಂಬಂಧಪಟ್ಟಂತೆ ಬ್ಯಾಲೆನ್ಸ್ ಮಾಡಿಡುವುದು ಅದನ್ನು ಅದಕ್ಕೆ ಸಿಂಕ್ ಮಾಡೋದು ಸಿಂಕ್ರನೈಸ್ ಮಾಡೋದು ಇದು ವಾಸ್ತು ಅಂತ ಕರೀತಾರೆ ಅವಾಗೇನಾಗುತ್ತೆ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಿಮ್ಮ ಯಾವುದೇ ಸಮಸ್ಯೆಗೆ ಕಾರಣ ಏನಿರ್ತದೆ ಯಾತೋ ಜಲತತ್ವ ಯಾತೋ ವಾಯುತತ್ವ ಯಾತೋ ಅಗ್ನಿತತ್ವ ಅಥವಾ ಅಲ್ಲಿ ಪೃಥ್ವಿತತ್ವ ಅಥವಾ ಆಕಾಶ ತತ್ವ ಈ ಐದು ತತ್ವಗಳನ್ನು ಬಿಟ್ಟರೆ ಬೇರೆ ಎಲ್ಲಿಂದ ಕೂಡ ಸಮಸ್ಯೆ ಕ್ರಿಯೇಟ್ ಆಗೋಲ್ಲ ಈಗ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ವಾತಪಿತ್ತ ಕಫ ಈ ವಾತಪಿತ್ತ ಕಫ ಕೂಡ ಪಂಚತತ್ವಗಳಿಂದ ಬಂದಿರುವಂತಹ ಹಾಗಾದ್ರೆ ಅಲ್ಲಿ ವಾತಪಿತ್ತ ಕಫದಲ್ಲಿ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ನಿಮ್ಮ ಶರೀರದಲ್ಲಿ ರೋಗಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತವೆ ಅದೇ ರೀತಿ ಮನೆಯಲ್ಲಿ ಕೂಡ ಪಂಚತತ್ವಗಳು ತತ್ವ ಪಂಚತತ್ವಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಆ ಒಂದು ಸಮಸ್ಯೆಗಳು ಕಾಣಲಿಕ್ಕೆ ಶುರು ಆಗ್ತವೆ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿರ್ತದೆ ಓಕೆನಾ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ಖಂಡಿತ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ನಮಸ್ತೆ ಯಾರು ಮಾತಾಡ್ತಿದ್ದೀರಾ ಮೇಲಿಂದ

ನಾಲ್ಕು ಗಂಟೆ ಹತ್ತು ನಿಮಿಷ ಬೆಳಿಗ್ಗೆ ಓಕೆ ಆಯ್ತಮ್ಮ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡಿ ಸ್ವಲ್ಪ ಮಕ್ಕಳಲ್ಲ ಮಕ್ಕಳು ಹಠ ಮಾಡೋದ್ರಲ್ಲಿ ಏನ್ ಸಮಸ್ಯೆ ಉಂಟು ಈಗ ಹೇಳಿ ಅದು ಓದ್ತಾರೆ ಅವ್ರು ತೊಂದರೆ ಇಲ್ಲ ಈಗ ಆಟ ಆಡುವ ಸಮಯದಲ್ಲಿ ಅವ್ರು ಆಟ ಆಡ್ತಾರೆ ಈಗ ಹದಿನಾರು ವರ್ಷ ರನ್ನಿಂಗ್ ಆಗ್ತಾವೆ ಬಹಳ ಪ್ರೀತಿಯಿಂದ ಹೇಳ್ಬೇಕಮ್ಮ ಅವ್ರಿಗೆಲ್ಲ ನೀವು ಹಠ ಮಾಡಿಲ್ವಾ ನೀವು ಆ ರೀತಿ ಹೇಳ್ತೀರೋ ನೀವು ಹಠನೇ ಮಾಡಿಲ್ಲ ಅಂತ ನೀವೇನು ಮಾಡಿಲ್ಲ ತಂದೆಗೆ ಉಪದ್ರ ಕೊಡ್ಲಿಲ್ಲ ತಾಯಿಗೆ ಉಪದ್ರ ಕೊಡ್ಲಿ ಆ ರೀತಿ ಮಾತಾಡೋದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳ ಮನಸ್ಸು ಏನು ಅಂತ ಹಠ ಮಾಡೋದು ಎಲ್ಲ ಮಕ್ಕಳು ಹಠ ಮಾಡ್ತಾರೆ ಆಟ ಮಾಡದಿರುವ ಮಕ್ಕಳನ್ನ ತೋರಿಸಿ ನನಗೆ ರೈಟ್ ಅದು ಸಮಸ್ಯೆ ಅಲ್ಲ ಅದು ನೀವು ಸಮಸ್ಯೆ ಅಂತ ಅನಿಸಿಕೊಳ್ಳುದು ನನ್ನ ಮಗಳು ಹಠ ಮಾಡ್ತಾಳೆ ನನ್ನ ಮಗಳು ಕೇಳಿದ್ದು ಕೇಳುವುದಿಲ್ಲ ಅದು ಎಲ್ಲಾ ಮನೆಯಲ್ಲಿ ಕೂಡ ಎಲ್ಲಾ ಮನೆ ದೋಸೆ ತೂತೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಬಟ್ ಅದನ್ನ ಹೇಗೆ ಬಗ್ಗೆ ನಿಮಗೆ ಗೊತ್ತಿರ್ಬೇಕು ಹೇಗೆ ಅಂದ್ರೆ ಪ್ರೀತಿಯಿಂದ ಬಕ್ತಾರ ಜೋರ್ ಮಾಡಿದ್ರೆ ಬಕ್ತಾರ ಆ ಟೆಕ್ನಿಕ್ ನಿಮ್ಗೆ ಗೊತ್ತಿರ್ಬೇಕು ನಾನೆಲ್ ಜಾತಕ ಏನು ಹೇಳ್ತಾ ನೋಡಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ನಿಧಿ ಅಂತ ಹೆಸರಿಟಿದ್ರೆ ತಾತಾ ತ ನಿಧಿ ಓಕೆ ಇವ್ರಿಗೆ ಏನು ಗೊತ್ತಾ ಇವರಿಗೆ ಬಹಳ ವಿಶೇಷವಾಗಿ ಇವರಿಗೆ ಸ್ವಲ್ಪ ಹೊರಗಡೆ ಹೋಗಬೇಕು ಸ್ವಲ್ಪ ತಿರುಗಬೇಕು ಸ್ವಲ್ಪ ಮೊಬೈಲ್ ಬೇಕು ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಆಲ್ರೆಡಿ ಪಡ್ಕೊಂಡಿರ್ತಾರೆ ಅವರು ಸ್ನೇಹಿತರು ಬೇಕು ಅವ್ರಿಗೆ ಇದನ್ನ ಎಂಜಾಯ್ ಮಾಡ್ತಾರೆ ರೈಟ್ ಇಂತಹ ಒಂದು ಜಾತಕಕ್ಕೆ ನೀವು ಅವ್ರನ್ನ ಬಂಧನದಲ್ಲಿ ಹಾಕಿದ್ರೆ ಏನಾಗುತ್ತೆ ಅವರು ಹಠ ಮಾಡಿಯೇ ಮಾಡ್ತಾರೆ ಓಕೆನಾ ಸೊ ನಾನೇನು ಹೇಳ್ತೀನಿ ಅಂದ್ರೆ ವಾರಕ್ಕೆ ಒಂದು ದಿವಸ ಆದ್ರೂ ಪರವಾಗಿಲ್ಲ ನೀವು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಓಕೆನಾ ಮಾಲ್ಗೆ ತಿರುಗಿಸಿ ಅಥವಾ ಮಾರ್ಕೆಟ್ ತಿರುಗಿಸಿ ಅವ್ರಿಗೆ ಏನು ಬೇಕೋ ತೆಗೆದುಕೊಡಿ ಅವ್ರನ್ನ ಖುಷಿಯಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ವಾರದಲ್ಲಿ ಒಂದು ದಿನ ಇದನ್ನ ಮಾಡಿದ್ರು ಕೂಡ ನಿಮ್ಮ ಮಗಳೇನಿದ್ದಾಳೆ ಈ ಮಚ್ ಬೆಟರ್ ಅಂತ ಹೇಳ್ದೆ ಒಳ್ಳೆ ಟ್ಯಾಲೆಂಟ್ ಇದೆ ಅವ್ಳಿಗೆ ತುಂಬಾ ಚೆನ್ನಾಗಿದ್ದಾಳೆ ಯಾವುದೇ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರೋದು ಅವಳಿಗೆ ಬಂಧನ ಬೇಕಾಗಿಲ್ಲ ಅವಳಿಗೆ ಫ್ರೀಡಮ್ ಬೇಕು ಅವಳಿಗೆ ತನಗೆ ಹೇಗೆ ಬೇಕೋ ಹಾಗಿರ್ಬೇಕಂತ ಅವಳು ಬಯಸ್ತಾ ಇದ್ದಾಳೆ ನೀವು ಬಂಧನದಲ್ಲಿ ಇಟ್ಟಿರ್ತೀರಾ ಅದು ದೊಡ್ಡ ಸಮಸ್ಯೆ ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲಮ್ಮ ಕೇತು ದೇಶ ನಡೆದುಕೊಂಡು ಗಣಪತಿ ಟೆಂಪಲ್ಗೆ ಇವತ್ತು ಮಂಗಳವಾರ 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 ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗರಿಕೆಯನ್ನು ಇಟ್ಟು ಪೂಜೆ ಮಾಡಿಸ್ಕೊಂಡ್ ಬನ್ನಿ ಮಗಳ ಹೆಸರಿನಲ್ಲಿ ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಮ್ಮ ಏನು ಬೇಕಾಗಿಲ್ಲ ತಾಯಿ ಒಳ್ಳೇದಾಗ್ಲಿಮ್ಮ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಎಸ್ ಅಮ್ಮ ಓಕೆ ಅಲ್ಲ ಎಲ್ಲರ ಮನೆ ದೋಸೆ ತೂತೆ ತಾನೆ ಅದು ಇದು ಬರೆಸಿ ಓಕೆ ನೀವೇ ಇರಲಿ ಅದು ಬಹಳ ವಿಶೇಷವಾಗಿ ಅಥವಾ ಈಗ ಗೊತ್ತಾಯ್ತು ನಿಮಗೆ ಯಾಕೆ ವಾಸ್ತುವಿನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಇಲ್ಲೇನಾಗುತ್ತೆ ಅಂದರೆ ಈ ಪಂಚ ತತ್ವಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಬಣ್ಣ ಇದೆ ಓಕೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಲತತ್ವಕ್ಕೆ ಬ್ಲೂ ಕಲರ್ ಹೇಳಿದ್ದಾರೆ ವಾಯು ತತ್ವಕ್ಕೆ ಗ್ರೀನ್ ಕಲರ್ ಹೇಳಿದ್ದಾರೆ ಗ್ರೀನ್ ಅಂದರೆ ಹಸಿರು ಬಣ್ಣ ಹೇಳಿದ್ದಾರೆ ಆನಂತರ ಅಗ್ನಿ ತತ್ವಕ್ಕೆ ಅಂದರೆ ಅಗ್ನಿಗೆ ರೆಡ್ ಅಂದರೆ ಕೆಂಪು ಬಣ್ಣ ಹೇಳಿದ್ದಾರೆ ಪೃಥ್ವಿತ್ವಕ್ಕೆ ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣ ಹೇಳಿದ್ದಾರೆ ಅದೇ ರೀತಿ ಆಕಾಶ ತತ್ವಕ್ಕೆ ವೈಟ್ ಕಲರ್ ಬಿಳಿ ಬಣ್ಣ ಹೇಳಿದ್ದಾರೆ ಓಕೆನಾ ಇಲ್ಲೇನ ನೀವು ಈ ಪಂಚತತ್ವಗಳ ಬಣ್ಣಗಳನ್ನು ಕೂಡ ಬೇರೆ ಬೇರೆ ಕಡೆ ನಿಮ್ಮ ಮನೆಯ ಗೋಡೆಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಬಣ್ಣವನ್ನು ಕೊಟ್ಟಾಗ ಕೂಡ ಮನೆಯಲ್ಲಿ ವಾಸ್ತುವಿನ ಆ ಪಂಚತತ್ವಗಳು ಇಂಬ್ಯಾಲೆನ್ಸ್ ಆಗ್ತವೆ ಪಂಚತತ್ವಗಳು ಇಂಬ್ಯಾಲೆನ್ಸ್ ಆದಾಗ ಏನಿದು ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಬ್ಲೂ ಕಲರ್ ನೀಲಿ ಬಣ್ಣ ಯಾವುದಕ್ಕೆ ಸಂಬಂಧಪಟ್ಟದ್ದು ನೀಲಿ ಬಣ್ಣ ಬಂದು ನಿಮ್ಮ ಜಲತತ್ವಕ್ಕೆ ಸಂಬಂಧಪಟ್ಟದ್ದು ಹಾಗಾದ್ರೆ ನೀಲಿ ಬಣ್ಣವನ್ನು ನೀವು ಉತ್ತರ ದಿಕ್ಕಲ್ಲಿ ಹಾಕಿಕೊಳ್ಳುವುದು ಪರವಾಗಿಲ್ಲ ಕೆಲವು ಕಂಡೀಷನ್ ಅಪ್ಲೈ ಓಕೆನಾ ಕಂಡೀಷನ್ ಅಪ್ಲೈ ಮಾಡಿ ಉತ್ತರದಲ್ಲಿ ಹಾಕಿಕೊಳ್ಳುವುದು ಓಕೆ ನೋ ಪ್ರಾಬ್ಲಮ್ ಬಟ್ ಅದೇ ಬಣ್ಣವನ್ನು ನೀವು ದಕ್ಷಿಣದಲ್ಲಿ ಹಾಕಿದಾಗ ಏನಾಯಿತು ದಕ್ಷಿಣ ಬಂದು ಅಗ್ನಿ ಅಗ್ನಿತತ್ವ ಅಗ್ನಿ ತತ್ವ ಏನಾಯಿತು ದಕ್ಷಿಣದಲ್ಲಿ ಅಗ್ನಿ ತತ್ವ ಏನಾಯಿತು ನಿಮ್ಮ ಬ್ಲೂ ಕಲರ್ ಅಲ್ಲಿಗೆ ಹೋದ ತಕ್ಷಣವೇ ವೀಕ್ ಆಯಿತು ವೀಕ್ ಆದಾಗ ಏನಾಯಿತು ನಿಮಗೆ ಕೆಲಸದಲ್ಲಿ ಯಾವ ಪ್ರಮೋಟ್ ಆಗಬೇಕು ಅಥವಾ ಪ್ರೊಮೋಷನ್ ಆಗಬೇಕು ಅಥವಾ ನಿಮಗೆ ರಿಲ್ಯಾಕ್ಸೇಷನ್ ಆಗಬೇಕು ಒಳ್ಳೆ ನಿದ್ದೆ ಬರಬೇಕು ಅಥವಾ ಬರಲಿಕ್ಕೆ ಬಿಡಲ್ಲ ಆನಂತರ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾರಿಗೂ ಹಣವನ್ನು ಕೊಟ್ಟಿರ್ತೇವರು ಸಿಕ್ಕಾಕೊಳ್ಳುತ್ತೆ ಆ ಹಣ ನಿಮಗೆ ಬರಲಿಕ್ಕೆ ಬಿಡೋದಿಲ್ಲ ನೋಡಿ ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಯಾಕಂದರೆ ಯಾವುದೋ ಒಂದು ತತ್ವ ಎಲ್ಲೂ ಉತ್ತರ ದಿಕ್ಕಿನಲ್ಲಿ ಇರಬೇಕಾದಂತಹ ಒಂದು ಬಣ್ಣವನ್ನು ಅಂದರೆ ಉತ್ತರ ದಿಕ್ಕು ಜಲತತ್ವ ಆ ಜಲತತ್ವಕ್ಕೆ ಸಂಬಂಧಪಟ್ಟಂತ ಬಣ್ಣವನ್ನು ನೀವೆಲ್ಲಿ ಈಗ ಅಗ್ನಿ ತತ್ವದಲ್ಲಿ ಹಾಕ್ಕೊಂಡ್ರಿ ತೋ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಯ್ತು ಈಗ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಯಿತು ನಿಮ್ಮ ನಿಮ್ಮ ದಕ್ಷಿಣದ ದಿಕ್ಕಲ್ಲಿ ಜಲ ಅಥವಾ ಬ್ಲೂ ಕಲರ್ ಪೇಂಟನ್ನು ಹಾಕಿ ನೋಡಿ ಹಣ ಬಂತು ಅಂತ ಆದರೆ ನನಗೆ ಹೇಳಿ ಓಕೆನಾ ನಿಮ್ಮ ಹಣ ಎಲ್ಲ ಜಮಾ ಆಗುತ್ತೆ ಯಾರಿಗೆ ಕೊಡಬೇಕು ಯಾರಿಗೆ ಯಾರಿಂದ ಬರಬೇಕು ಬರ್ತಾ ಇಲ್ಲ ಯಾ ಯಾರು ಸಾಲ ಮಾಡಿದ್ದಾರೆ ಅದು ಬರ್ತಾ ಇಲ್ಲ ಯಾರಿಗೆ ಸಾಲ ಮಾಡಿದರೆ ಅದು ಕೊಡಲಿಕ್ಕೆ ಆಗ್ತಾಯಿಲ್ಲ ಇ ಎಮ್ ಐ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಮಂಗಳಗಾರಿ ಆಗ್ತಾಯಿಲ್ಲ ಬ್ಲಡ್ ರಿಲೇಟೆಡ್ ಸಮಸ್ಯೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ बरली स्टार्ट आगते हैं ಅರೆ ಬಾಪ್ರೇ ಅರೆವಾ ನಾನು ಅವರನ್ನು ಕರೆಸಿ ವಾಸ್ತು ಮಾಡಿಸಿದ್ದೆ ಅವರು ಹೇಳಿದರು ಇಲ್ಲಿ ದೇವ್ರ ಕೋಣೆ ಬರಬೇಕು ಇಲ್ಲಿ ಅಡುಗೆ ಕೋಣೆ ಬರಬೇಕು ಇಲ್ಲಿ ಬೆಡ್ರೂಮ್ ಬರಬೇಕು ನಾವು ಅದೇ ರೀತಿ ಮಾಡಿದೆವು ಆದರೆ ಈ ಪ್ರಾಬ್ಲಮ್ ಎಲ್ಲಿಂದ ಎಲ್ಲಿಂದಪ್ಪ ಬಂತು ಅದು ತಲೆಗೆಡಿಸಿಕೊಳ್ತೀರ ನಿಮಗೆ ಗೊತ್ತಿರಲ್ಲ ಅದು ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದು ಜಸ್ಟ್ ಒಂದು ಉದಾಹರಣೆ ಕೊಟ್ಟದ್ದು ನಿಮಗೆ ಒಂದು ಬಣ್ಣ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜಿಗಿದಾಗ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತಾ ಪ್ರಾಬ್ಲಮ್ ರೈಟಾ ಓಕೆನಾ ಸೊ ಇದು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಉಂಟಲ್ಲ ನೀವೇ ನೀವೇನು ಮಾಡ್ತೀರ ನಾವೇನಾದರೂ ಅದರ ಬಗ್ಗೆ ಹೇಳಿದರೆ ವಾದ ವಿವಾದ ಅದು ಹಾಗಲ್ಲ ಅದು ಹೀಗಲ್ಲ ದೊಡ್ಡ ಹೊಟ್ಟೆಯವರು ಬಂದಿದ್ದರು ಕೇರಳದಿಂದ ಬಂದಿದ್ದರು ಏ ಓಕೆ ಅವರು ಎಲ್ಲಿಂದ ಬರಲಿ ಬೇಕಾದರೆ ಪಂಚತತ್ವಗಳ ವಿವರಣೆ ಗೊತ್ತಿರಬೇಕು ತಾನೇ ಯಾವ ತತ್ವ ಯಾವ ಯಾವ ತತ್ವ ಯಾವ ತತ್ವವನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಯಾವ ತತ್ವ ಯಾವ ತತ್ವವನ್ನು ಡೆಸ್ಟ್ರಾಯ್ ಮಾಡುತ್ತೆ ಯಾವ ತತ್ವ ಯಾವ ತತ್ವವನ್ನು ಬ್ಯಾಲೆನ್ಸ್ ಮಾಡುತ್ತೆ ಈ ಮೂರು ವಿಚಾರ ಗೊತ್ತಿದ್ದವನ್ನೇ ವಾಸ್ತುತಜ್ಞ ಅದು ಬಿಟ್ಟರೆ ಬೇರೆಯವರಿಗೆ ಬರಲ್ಲ ಅದು ಚಾನ್ಸೇ ಇಲ್ಲ ಅವನಿಗೆ ಅದು ಗೊತ್ತಾಗಲಿಕ್ಕೆ ಪಂಚತತ್ವಗಳ ಬಗ್ಗೆ ಯಾವುದೇ ಕಾರಣ ಕೂಡ ನಿಮಗೆ ಸಾಧಾರಣ ಪುಸ್ತಕದಲ್ಲಿ ಇದು ಸಿಗುವುದಿಲ್ಲ ಅಂತ ಹೇಳ್ತೀನಿ ಹಾಗೆ ಪಂಚತತ್ವಗಳ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೆ ಅವರು ರಿಯಲ್ ವಾಸ್ತು ತಜ್ಞ ಅವನಿಗೆ ಗೊತ್ತಿರ್ತದೆ ನಾನು ಎಲ್ಲಿ ಏನನ್ನ ಪ್ರಿಪೇರ್ ಮಾಡಬೇಕಂತ ಅರ್ಥ ಆಯಿತು ಅಂತ ಹೇಳ್ಕೊಳ್ತೀನಿ ಏನೇನಿರ್ತದೆ

ಮಂಗಳಾ ಗುರುಜಿ ಓಕೆ ಹೇಳಿ ಧನು ರಾಶಿ ಪೂರ್ವ ಆಷಡ ನಕ್ಷತ್ರ ಓಕೆ ಪೂರ್ವ ಆಷಡ ನಕ್ಷತ್ರ ಧನು ರಾಶಿ ಜಾತಕ ಶುಕ್ರ ದೇಶ ನಡೀತೋ ನೇ ತೀರ್ಕೊಳ್ಳಬೇಕು ಅಮ್ಮ ಹೇಳಿ ಬಿಡಿ ಗುರುಜಿ ಅವನಗೆ ಈಗ 2024ಕ್ಕೆ ಸಂಧ್ಯೆ ಇದೆ ಅಂತ ಹೇಳಿದ್ದಾರೆ ಗುರುಜಿ ಅದೀಗ ಪೂಜೆ ಮಾಡಿ ತಂದ್ರ ಯಾವ ಟೈಮ್ ಗೆ ಪೂಜೆ ಆಗಬೇಕು ಅನ್ನ ಶುಕ್ರ ದೇಶ ಸಂಧು ಅಂತ ಹೇಳಿದ್ದಾರೆ ಆ ಓಕೆ ಅದನ್ನ ಮಾರ್ಚ್ ಗೆ ಮಾಡಿ ಮಾರ್ಚ್ ಅಥವಾ ಏಪ್ರಿಲ್ ಗೆ ಮಾರ್ಚ್ ಏಪ್ರಿಲ್ ಗೆ ಗುರುಜಿ ಹೌದಮ್ಮ ಓಕೆ ಹಲೋ ಹಲೋ ಆ ಮಾರ್ಚ್ ಅಥವಾ ಏಪ್ರಿಲ್ ಗೆ ಮಾಡಿಮ್ಮ ಆಯ್ತಾ ಶುಕ್ರಾದಿತ್ಯ ಸಂದೇಶಾಂತಿ ಬರ್ತಾ ಉಂಟು ಜುಲೈಗೆ ಅವ್ನ್ಗೆ ಶುಕ್ರದಶ ಮುಗಿದು ಸೂರ್ಯದಶ ಸ್ಟಾರ್ಟ್ ಆಗಿದೆ ಮಾರ್ಚ್ ಅಥವಾ ಗೆ ಈ ಪೂಜೆ ಮಾಡಿಸ್ಕೊಳ್ಳಿ ಮುಗಿತಲ್ಲಿಗೆ ಓಕೆನಾ ಫಿನಿಶ್ ಆಯ್ತು ಓಕೆ ರೈಟ್ ಸರಿಯಾ ಓಕೆ ಒಳ್ಳೇದಾಗಲಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಇಂಥದ್ದೆಲ್ಲ ಸಿಲ್ಲಿ ಕ್ವಶನ್ ಇದ್ರೆ ದಯವಿಟ್ಟು ಕರೆ ಮಾಡ್ಬೇಡಿಪ್ಪ ಓಕೆನಾ ಇದು ಯಾರು ಬೇಕಾದ್ರೂ ಹೇಳ್ತಾರೆ ನಿಮಗೆ ಎಲ್ಲಾದ್ರಲ್ಲಿ ಪೂರ್ವಹಿತರಿದ್ರೆ ಅವ್ರು ಹೇಳಿಕೊಡ್ತಾರೆ ಅದೊಂದು ಪ್ರಶ್ನೆಗೆ ಬೇಕಾಗಿ ಇಲ್ಲಿ ಕರೆ ಮಾಡ್ತೀರಾ ನೀವು ಅಥವಾ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಇಲ್ಲಿ ನಾನು ನಿಮಗೆ ಏನು ಏನೋ ಬೀಸೋ ದೊಣ್ಣೆಯಿಂದ ಇಂದ ಮಾತ್ರ ಆನ್ಸರ್ ಮಾಡಲ್ಲ ಇದೆಲ್ಲ ಸಿಲ್ಲಿ ಕ್ವಶನ್ ಓಕೆ ಅಲ್ಲಿ ಪಕ್ಕದಲ್ಲಿ ಯಾರಾದರೂ ಹೇಳಿ ಹೇಳಿಕೊಡ್ತಾರೆ ಇದನ್ನು ಯಾವಾಗ ಸಂಧಿಶಾಂತಿ ಮಾಡಬೇಕು ಅಲ್ವಾ ಅದನ್ನೆಲ್ಲ ಯಾಕೆ ಕೇಳ್ತೀರಾ ಇಲ್ಲಿಗೆ ರೈಟ್ ಓಕೆನಾ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಸಮಯ ವೇಸ್ಟ್ ಮಾಡಿಬಿಡಬೇಕಾರೆ ನನಗೆ ತುಂಬ ಇರಿಟೇಷನ್ ಆಗುತ್ತೆ ಯಾಕಂದರೆ ಇರುವುದೇ ನಲವತ್ತು ನಿಮಿಷ ಇಲ್ಲಿ ಓಕೆನಾ ಅದರಲ್ಲಿ ನಿಮ್ಮ ಇಂಥ ಒಂದು ಕಾಲ್ ಬಂದರೆ ಮತ್ತೆ ಸಾಕು ಮತ್ತೆ ಎಲ್ಲವೂ ಕೂಡ ಇರಿಟೇಟೇ ಓಕೆ ಅರ್ಥ ಆಯ್ತು ಅಂದರೆ ಇಟ್ಕೊಳ್ತೀನಪ್ಪ ಪರವಾಗಿಲ್ಲ ಬಟ್ ನೋಡಿ ಅದು ವೆರಿ ಸಿಂಪಲ್ ಏನೂ ಇಲ್ಲ ಅದರಲ್ಲಿ ಅಲ್ವಾ ಅದನ್ನು ಯಾರು ಬೇಕಾದ್ರು ಕೇಳಿದರೆ ಹೇಳ್ತಾರೆ ಓಕೆ ಸೊ ಈಗ ನಿಮಗೆ ಈ ಪಂಚತತ್ವಗಳ ಬಣ್ಣಗಳು ಅಲ್ವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆದಾಗ ಏನಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ಈ ಗ್ರೀನ್ ಕಲರ್ ಏನಿದೆ ಗ್ರೀನ್ ಕಲರ್ ಓಕೆನಾ ಈ ಗ್ರೀನ್ ಕಲರ್ ಬಂದು ಪೂರ್ವ ದಿಕ್ಕಿನ ಬಣ್ಣ ಓಕೆ ಅದು ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟ ಕೆಲಸ ಮಾಡಿದೆ ನೆನಪಿಟ್ಕೊಳ್ಳಿ ನಾನು ಹೇಳ್ತೇನೆ ಮನೆಯಲ್ಲಿ ಪೂರ್ವ ದಿಕ್ಕಲ್ಲಿ ಗ್ರೀನ್ ಕಲರ್ ಕೊಡ್ಲಿಕ್ಕೆ ಹೋಗ್ಬೇಡಿ ಅದಕ್ಕೆ ಕಂಡೀಷನ್ಸ್ ಅಪ್ಲೈ ಓಕೆನಾ ಯಾವುದೇ ಬಣ್ಣ ಹಾಕಬೇಕಾದ್ರೂ ಕೂಡ ಕಂಡೀಷನ್ಸ್ ಅಪ್ಲೈ ಇದೆ ಆ ಕಂಡೀಷನ್ ಇಲ್ಲದೆ ನೀವು ಬಣ್ಣವನ್ನು ಮುಟ್ಟುವ ಹಾಗಿಲ್ಲ ಇದೊಂದು ವಿಚಾರ ಯಾಕಂದ್ರೆ ಅದಕ್ಕೆ ತುಂಬಾನೇ ಕ್ಯಾಲ್ಕುಲೇಷನ್ಸ್ ಇದೆ ಬಣ್ಣ ಹಾಕಬೇಕಾ ಬೇಡವಾ ಯಾವ ಬಣ್ಣ ಹಾಕಬೇಕು ಯಾವ ಕಾಂಬಿನೇಷನ್ ಹಾಕಬೇಕು ಅದಕ್ಕೆಲ್ಲ ಲೀಸ್ಟ್ ಇದೆ ಯಾವ ರೀತಿ ಬರಬೇಕಂತ ಸುಮ್ ಸುಮ್ಮನೆ ನಾನು ಹೇಳಿದಂತ ಹಾಕ್ಲಿಕ್ಕೆ ಹೋಗಿ ತೊಂದರೆಗೆ ಒಳಗಾಗಬೇಡಿ ದಯವಿಟ್ಟು ಓಕೆನಾ ನಾನು ಜಸ್ಟ್ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟೇ ಪೂರ್ವ ದಿಕ್ಕಲ್ಲಿ ಗ್ರೀನ್ ಕಲರ್ ಬರಬೇಕು ಅಂತ ಇಂಡಿಕೇಶನ್ ಗ್ರೀನರಿ ಓಕೆನಾ ಪೂರ್ವ ದಿಕ್ಕಿನ ಬಣ್ಣ ಅದು ಹಾಕ್ಬೇಕು ಅಂತೇನಿಲ್ಲ ಪೂರ್ವ ದಿಕ್ಕಿನ ಬಣ್ಣ ಅದು ಓಕೆ ಅದು ತನ್ನ ಅಪೋಸಿಟ್ ಸೈಡ್ಗೆ ಬಂದಾಗ ಅಂದರೆ ಪೂರ್ವ ದಿಕ್ಕಿನ ಗ್ರೀನರಿ ನಿಮ್ಮ ಅಪೋಸಿಟ್ ಸೈಡ್ ಅಂದರೆ ಪಶ್ಚಿಮ ದಿಕ್ಕಿಗೆ ಬಂದಾಗ ಏನಾಯ್ತೀಗ ಸೊ ನಿಮ್ಮ ರಿಲೇಷನ್ಶಿಪ್ ಎಲ್ಲ ಹಾಳಾಯ್ತೀಗ ಸೋಷಲ್ ಕನೆಕ್ಷನ್ ಈಗ ಏನು ಇನ್ಕಮ್ ಬರಬೇಕು ಅದು ಬರುವುದಿಲ್ಲ ಸಂಬಂಧಗಳು ಎಲ್ಲ ಈಗ ಮದುವೆ ಜೀವನ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಓಕೆನಾ ಇಷ್ಟು ಸಮಸ್ಯೆ ಕ್ರಿಯೇಟ್ ಈಗ ನಿಮಗೆ ಈಗ ಅರ್ಥ ಆಗ್ತದೆ ಅಂತ ಇಟ್ಕೊಳ್ತೇನೆ ಓಕೆನಾ ಅಷ್ಟೇ ಅಲ್ಲ ನಿಮಗೆ ಒಂದು ಮಾತು ಹೇಳ್ದೇನೆ ಏನು ಗೊತ್ತಾ ಈಗ ಕೆಲವ್ರಿಗೆ ಏನಿರ್ತದೆ ಒಂದು ಫ್ಲ್ಯಾಟ್ ಖರೀದಿ ಮಾಡ್ತಾರೆ ಫ್ಲ್ಯಾಟ್ ಖರೀದಿ ಮಾಡಿ ಏನು ಮಾಡ್ತಾರೆ ಅವರು ನಾರ್ತ್ ಈಸ್ಟ್ ಕಾರ್ನರ್ನ ಬಾಗಿಲು ಇರ್ತದೆ ಅದನ್ನು ತಗೊಳ್ತಾರೆ ನಾನು ಅಡ್ಡಿಯಲ್ಲ ಅದಕ್ಕೆ ಓಕೆ ಪರವಾಗಿಲ್ಲ ಕೆಲವ್ರು ಏನು ಮಾಡಿರ್ತಾರೆ ಅಂದರೆ ಫ್ಲ್ಯಾಟ್ ತಗೊಳ್ತಾರೆ ಪಶ್ಚಿಮದ ಭಾಗದಲ್ಲಿ ವ್ಯೂಸ್ ಬರುತ್ತೆ ಅಂತ ಅಲ್ಲಿ ಗ್ಯಾಲರಿ ಇರ್ತದೆ ದೊಡ್ಡದಾಗಿ ಓಕೆ ಪಶ್ಚಿಮದ ಭಾಗ ದಕ್ಷಿಣದ ಭಾಗದಲ್ಲಿ ಗ್ಯಾಲರಿ ಇರ್ತದೆ ಅಥವಾ ಅಲ್ಲಿ ಏನಾದರೂ ಅಲ್ವಾ ಅಲ್ಲಿ ವ್ಯೂಸ್ ಸಿಗುತ್ತೆ ಅಂತ ಅದನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಏನು ಮಾಡ್ತಾರೆ ಗ್ಯಾಲರಿ ಉಂಟು ತಾನೆ ಪಶ್ಚಿಮದಲ್ಲಿ ಸೊ ಗ್ಯಾಲ್ರಿಯನ್ನು ನಾವು ಸುಮ್ಮನೆ ಬಿಡಬಾರ್ದು ರೈಟ್ ಗ್ಯಾಲರಿನ ಸುಮ್ಮನೆ ಬಿಡ ಅವ್ರು ಏನು ಮಾಡ್ತಾರೆ ಅಲ್ಲಿ ಗ್ರೀನರಿಯನ್ನು ಹಾಕ್ಕೊಳ್ತಾರೆ ಗ್ರೀನರಿ ಅಂದರೆ ಹೂವಿನ ಗಿಡಗಳನ್ನ ಹಾಕ್ಕೊಳ್ತಾ ಆಯಿತಾ ಓಕೆನಾ ತಪ್ಪಂತೂ ಖಂಡಿತ ಅಲ್ಲ ಬಟ್ ಪ್ರಾಬ್ಲಮ್ ಏನಾಯ್ತು ಈಗ ಆ ಮನೆಯಲ್ಲಿ ಯಾರು ಇರ್ತಾರೋ ಅವರ ವೈವಾಹಿಕ ಜನ ಸರಿ ಇರುವುದೇ ಇಲ್ಲ ಅಲ್ವಾ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಏನು ಉಂಟಂತ ತಾನೆ ಓಕೆನಾ ಅರ್ಥ ಆಗುತ್ತಾ ನಿಮಗೆ ಈಗ ಪ್ರಶ್ನೆ ಏನು ಬರುತ್ತೆ ಅಂದರೆ ಸರ್ ಗ್ಯಾಲರಿಯಲ್ಲಿ ಹೂವಿನ ಗಿಡಗಳನ್ನು ಇಟ್ಕೊಂಡು ಈ ಪ್ರಾಬ್ಲಮ್ ಆಗುತ್ತೆ ಬಟ್ ಗೋಡೆ ಆಚೆ ಇಟ್ಕೊಂಡಿದ್ದೀನಿ ಅದು ಆಗುತ್ತಾ ಪ್ರಾಬ್ಲಮ್ ಅದರ ವಿಷಯ ಬೇರೆ ನಾನು ಅದರ ಬಗ್ಗೆ ಮಾತಾಡಿಲ್ಲ ನಾನು ಮನೆ ಒಳಗೆ ಮಾತಾಡ್ತಿದ್ದೀನಿ ಓಕೆನಾ ಯಾಕಂದರೆ ನಿಮ್ಮಲ್ಲಿ ಸಾವಿರ ಕ್ವಶನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಹಾಗಿದೆ ಇದು ಹೀಗಿದೆ ಅದು ಸರಿ ಆಗುತ್ತೆ ಇಲ್ಲ ಓಕೆನಾ ಬಂದೇ ಬರುತ್ತೆ ಓಕೆನಾ ಸಹಜ ರೀತಿಯಲ್ಲಿ ಬರುತ್ತೆ ಇಲ್ಲ ಅಂತ ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ಮನೆ ಒಳಗಡೆ ನೀವಂಥ ಪ್ಲಾಂಟನ್ನು ಪಶ್ಚಿಮದ ದಿಕ್ಕಲ್ಲಿ ಇಟ್ಟುಕೊಂಡಾಗ ನಿಮ್ಮ ಮನೆಯಲ್ಲಿ ಅನಾಹುತಗಳು ಅಂತ ಆಗುತ್ತವೆ ಮ ಮ್ಯಾರಿಡ್ ಲೈಫ್ ತೊಂದರೆ ಆಗುತ್ತೆ ಸೊ ಆ ಮನೆಯಲ್ಲಿ ಸುಖ ಎಲ್ಲಿಂದ ಬರುತ್ತೆ ಆ ಮನೆಯಿಂದ ಯಾರಾದರೂ ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಪರವಾಗಿಲ್ಲ ತಕ್ಕ ಬ್ಯಾಲೆನ್ಸ್ ಆಗುತ್ತೆ ಅನ್ಯಥಾ ನೀವು ಗಂಡ ಹೆಂಡತಿ ಜಗಳ ಮಾಡ್ತಾನೆ ಇರಬೇಕು ರಿಲೇಷನ್ಶಿಪ್ ಚೆನ್ನಾಗಿರುವುದೇ ಇಲ್ಲ ಡೌಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಪರೀತ ರೀತಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಏನು ಮಾಡ್ತೀರಿ ಓಕೆ ಇದು ವಾಸ್ತು ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸನ್ನು ಮಾಡುವಂಥದ್ದಲ್ವಾ ನೋಡ್ಲಿಕ್ಕೆ ಹೇಳಿದ್ರೆ ಏನು ಹೇಳ್ತೀರಾ ಅದು ಅವ್ರು ಬಂದು ವಾಸ್ತು ಹೇಳಿದ್ದಾರೆ ಅದು ಅಲ್ಲಿರಬಾರ್ದು ಅಂತ ಇಲ್ಲಿರಬಾರ್ದು ಅದು ಮಾಡಿದರೆ ಓಕೆ ಬಟ್ ಪಂಚತತ್ವಗಳ ಬಗ್ಗೆ ಗೊತ್ತಾ ಅವರಿಗೆ ಪಂಚತತ್ವಗಳ ಬಗ್ಗೆ ಮಾತಾಡಿದವರು ನಿಮ್ಮ ಜೊತೆ ಪಂಚತತ್ವಗಳು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಾ ನಿಮಗೆ ತೊ ಅದು ಯಾರಿಗೂ ಗೊತ್ತಿಲ್ಲ ಸೊ ಇದು ಒಂದು ಪರಿಸ್ಥಿತಿ ಇನ್ನೊಂದು ವಿಚಾರ ಏನಿರ್ತದೆ ಅಂದರೆ ಈಗ ಅನ್ಸೊಳ್ಳಿ ಕೆಲವು ಫ್ಲ್ಯಾಟ್ ಇರ್ತದೆ ಓಕೆನಾ ಫ್ಲ್ಯಾಟ್ ಇರ್ತದೆ ಅಥವಾ ಬಿಲ್ಡಿಂಗಲ್ಲಿ ಫ್ಲಾಟ್ ಮಾಡಿರ್ತಾರೆ ಮನೆ ವಿಷಯ ಬೇರೆ ಇಂಡಿವಿಜುವಲೇ ಕಟ್ಟುವ ಮನೆ ಬೇರೆ ಒಂದು ಫ್ಲ್ಯಾಟ್ ಇರುವ ಫ್ಲಾಟ್ ಇರುವ ವಿಷಯ ಬೇರೆ ಅಲ್ಲಿ ಏನು ಮಾಡ್ತೀರಾ ನಿಮಗೆ ಗೊತ್ತಿರೋದೇನೆಂದರೆ ಪೂರ್ವ ದಿಕ್ಕಿನ ಬಾಗಿಲು ಫೇವರೇಬಲ್ ನಾರ್ತ್ ಈಸ್ಟ್ ಈಶಾನ್ಯದ ದಿಕ್ಕಿನ ಬಾಗಿಲು ಫೇವರೇಬಲ್ ಆನಂತರ ಪೂರ್ವ ಅಂದರೆ ಉತ್ತರ ದಿಕ್ಕಿನ ಬಾಗಿಲಲ್ಲಿ ಫೇವರೇಬಲ್ ಇಷ್ಟಂದು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ಫ್ಲಾಟಲ್ಲಿ ಹೋದಾಗ ಅದು ಸಿಗುವುದಿಲ್ಲ ಫ್ಲ್ಯಾಟಲ್ಲಿ ಏನಿರ್ತದೆ ನಾಲ್ಕು ಮೂಲೆಯಲ್ಲಿ ಬಾಗಿಲು ಸಿಗುತ್ತೆ ನಿಮಗೆ ಯಾತೋ ನಾರ್ತ್ ಈಸ್ಟ್ ಯಾತೋ ಸೌತ್ ಈಸ್ಟ್ ಯಾತೋ ಸೌತ್ ವೆಸ್ಟ್ ಯಾತೋ ನಾರ್ತ್ ವೆಸ್ಟ್ ಅಂದರೆ ಈಶಾನ್ಯದ ಭಾಗ ಮತ್ತು ಮೂಲೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಆನಂತರ ನೈಋತ್ಯ ಭಾಗ ಆನಂತರ ವಾಯುವ್ಯ ಭಾಗ ಈ ನಾಲ್ಕು ದಿಕ್ಕಲ್ಲಿ ನಿಮಗೆ ಅಲ್ಲಿ ಬಾಗಿಲು ಸಿಗುತ್ತೆ ಓಕೆನಾ ಈಗ ಒಂದು ಮಾತು ನೆನ್ಪಿಟ್ಕೊಳ್ಳಿ ಏನು ಗೊತ್ತಾ ಈಗ ಎಣಿಸ್ಕೊಳ್ಳಿ ನೀವು ಫ್ಲ್ಯಾಟಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ನ ಬಾಗಿಲು ಅಂತ ಈಗ ಓಕೆ ನಾರ್ತ್ ಈಸ್ಟ್ನ ಬಾಗಿಲು ಓಕೆ ನಾರ್ತ್ ಈಸ್ಟ್ನ ಬಾಗಿಲು ಆನಂತರ ಆ ಫ್ಲ್ಯಾಟ್ ಏನಿದೆ ಏನು ಫ್ಲ್ಯಾಟ್ ಕಟ್ಟಿದ್ದಾರೆ ಅದು ನಿಮ್ಮ ನೈಋತ್ಯ ಭಾಗದಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ ಆ ಬಿಲ್ಡಿಂಗಿನ ನೈಋತ್ಯದ ಭಾಗದಲ್ಲಿ ಅಲ್ಲಿ ಇದೆ ಬಟ್ ಬಾಗಿಲು ಬಂದು ನಾರ್ತ್ ಈಸ್ಟಲ್ಲಿದೆ ಯಾರೋ ಬಂದು ನಿಮಗೆ ವಾಸ್ತು ಹೇಳ್ತಾರೆ ಸರ್ ಅಮ್ಮ ಇದು ಬಾಗಿಲು ನಾರ್ತ್ ಈಸ್ಟಲ್ಲಿದೆ ನಿಮಗೆ ಭಾಳ ಫೇವರೇಬಲ್ ಆಗುತ್ತೆ ಈ ಒಂದು ಫ್ಲ್ಯಾಟನ್ನು ನೀವು ಖರೀದಿ ಮಾಡಿ ಅಂತ ಹೇಳ್ತಾರೆ ಓಕೆನಾ ನೀವು ಖರೀದಿ ಮಾಡ್ತೀರಾ ಓಕೆ ಆನಂದ್ರ ವಾಸ್ತು ಪ್ರಕಾರ ಏನೆಲ್ಲ ಬೇಕು ತಕ್ಕಮಟ್ಟಿಗೆ ಅದನ್ನು ಪ್ರಿಪೇರ್ ಮಾಡಿಯೇ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಯಾಕಂದರೆ ಒಂದು ಬಿಲ್ಡಿಂಗ್ನ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗದಲ್ಲಿ ಫ್ಲ್ಯಾಟ್ ಬಂದಾಗ ನಾರ್ತ್ ಈಸ್ಟಲ್ಲಿ ಬಾಗಿಲು ಬಂದಾಗ ಸೌತ್ ಈಸ್ಟಲ್ಲಿ ನಿಮಗೆ ಅಡುಗೆ ಕೋಣೆ ಬಂದೇ ಬರ್ತದೆ ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಬಂದೇ ಬರ್ತದೆ ಅದರಿಂದಾಗಿ ನೀವೇನಿಸ್ಕೊಳ್ತೀರಾ ಓಹ್ ವಾಸ್ತು ಪ್ರಕಾರ ಇದೆ ನಾರ್ತ್ ಈಸ್ಟ್ನ ಬಾಗಿಲು ಕೂಡ ಇದೆ ಎಲ್ಲರೂ ಹೇಳ್ತಾರೆ ನಾರ್ತ್ ಈಸ್ಟ್ನ ಬಾಗಿಲು ಚೆನ್ನಾಗಿದೆ ಅಂತ ಅದನ್ನೀಗ ಖರೀದಿ ಮಾಡಿದಿರಿ ರೈಟಾ ಓಕೆನಾ ತಪ್ಪಂತ ಖಂಡಿತ ಹೇಳುವುದಿಲ್ಲ ಯಾಕಂದರೆ ವಾಸ್ತುವೆ ಹೇಳಿಬಿಟ್ಟಿದ್ದಾನೆ ನಿಮಗೆ ನಾರ್ತ್ ಈಸ್ಟ್ನ ಬಾಗಿಲು ಚೆನ್ನಾಗಿದೆ ಅಂತ ಯಾಕಂದರೆ ಬಾಗಿಲು ನಾರ್ತನ್ನು ನೋಡ್ಕೊಂಡು ಓಕೆ ಪರವಾಗಿಲ್ಲ ನಾರ್ತ್ ಮತ್ತು ಈಸ್ಟನ್ನು ನೋಡಿದ್ರೆ ಓಕೆ ಪರವಾಗಿಲ್ಲ ಅಂತ ಬಂತೀಗ ಓಕೆ ಆಯಿತು ಖರೀದಿ ಮಾಡಿದ್ರಿ ಆ ನಂತರ ಒಂದೊಂದೇ ಸಮಸ್ಯೆ ಕ್ರಿಯೇಟ್ ಆಯಿತು ಈಗ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅರೇವಾ ಅದು ಯಾಕೆ ಸಮಸ್ಯೆ ಆಯ್ತಪ್ಪ ಬಾಗಿಲು ಚೆನ್ನಾಗಿದೆ ಸೌತ್ ಈಸ್ಟಲ್ಲಿ ಅಡುಗೆ ಕೋಣೆನೂ ಇದೆ ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಕೂಡ ಇದೆ ಬಾತ್ರೂಮ್ ಎಲ್ಲಿ ಬೇಕೋ ಅಲ್ಲಿ ಬಂದಿದೆ ಆದರೂ ಕೂಡ ಸಮಸ್ಯೆಗಳು ಆಗರಲ್ಲಿ ಸಿಕ್ಕಾಕೊಂಡಿದ್ದೇವೆ ಬರ್ಕತ್ ಬರ್ತಾನೆ ಇಲ್ಲ ದುಡ್ಡು ಬರ್ತಾನೆ ಇಲ್ಲ ರೈಟ್ ತಾನೆ ಗಂಡ ಹೆಂಡತಿ ಮಧ್ಯೆ ವಿಪರೀತ ಜಗಳ ಆಗ್ತಾ ಉಂಟು ಹಣಕಾಸು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳ ಎಜುಕೇಷನ್ ಪ್ರಾಬ್ಲಮ್ ಆಗ್ತಾ ಉಂಟು ಯಾಕೆ ಹೀಗಾಯಿತು ತೊ ನೀವು ತುಂಬಾ ತಲೆಗಿಡ್ಸ್ಕೊಳ್ತಾರೆ ನಿಮಗೆ ಗೊತ್ತೇ ಆಗದಂಥ ವಿಚಾರ ಬಟ್ ಅಲ್ಲಿ ವಿಷಯ ಏನಾಗಿರ್ತದೆ ಗೊತ್ತಾ ಒಂದು ಬಿಲ್ಡಿಂಗಿನ ಸೌತ್ ವೆಸ್ಟ್ ನೈಋತ್ಯದ ಭಾಗದಲ್ಲಿ ಇದ್ದಂತಹ ಒಂದು ಫ್ಲಾಟನ್ನು ನೀವು ಖರೀದಿ ಮಾಡಿದಾಗ ಏನಾಗುತ್ತೆ ಅದರ ಉತ್ತರದ ವಾಲ್ ಏನುಂಟು ಅಂದರೆ ನಾರ್ತ್ ವಾಲ್ ಅದು ಬ್ಲಾಕ್ ಆಗಿರ್ತದೆ ಆಲ್ಮೋಸ್ಟ್ ಯಾಕಂದರೆ ಅಲ್ಲಿ ಇನ್ನೊಂದು ರೂಮ್ ಇರ್ತದೆ ಆಚೆ ಕಡೆ ಅಲ್ಲಿ ನಿಮಗೆ ಕಿಟಕಿ ಸಿಗುವುದಿಲ್ಲ ಯಾವುದೇ ಕಿಟಕಿ ಬಾಗಿಲು ನಾರ್ತಲ್ಲಿ ನಿಮಗೆ ಸಿಗುವುದಿಲ್ಲ ಇದೊಂದು ಸಮಸ್ಯೆ ಆಯಿತು ಓಕೆನಾ ಸೊ ಈಗ ನಿಮಗೆ ಈಗ ಗೊತ್ತಾಯ್ತೀಗೊ ಯಾವುದೇ ಬಿಲ್ಡಿಂಗ್ನ ಸೌತ್ ವೆಸ್ಟ್ ನೈಋತ್ಯದ ಭಾಗದಲ್ಲಿ ಒಂದು ಫ್ಲಾಟ್ ಇದೆ ಅಂದಾಗ ಅದರಲ್ಲಿ ನಾರ್ತ್ ಈಸ್ಟಲ್ಲಿ ಬಾಗಿಲು ಕೊಟ್ಟಿರ್ತಾರೆ ಸಹಜ ರೀತಿಯಲ್ಲಿ ನೀವೇನು ಮಾಡ್ತೀರಾ ಇಂಟ್ರೆಸ್ಟಾಗಿ ಅದನ್ನು ತಗೊಳ್ತೀರಾ ಸೊ ಪ್ರಾಬ್ಲಮ್ ಏನಾಯ್ತು ಈಗ ದಿನ ಹೋದಾಗ ಏನಾಗುತ್ತೆ ಪ್ರಾಬ್ಲಮ್ ಆಯ್ತು ಆಯ್ತು ಗಂಡ ಹೆಂಡತಿ ಸರಿ ಇಲ್ಲ ವಿಪರೀತ ಇರಿಟೇಷನ್ ಹಣಕಾಸು ತೊಂದರೆ ಇ ಎಮ್ ಐ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳ ಎಜುಕೇಷನ್ ಸರಿ ಇಲ್ಲ ಹೊಡೆದಾಟ ಬಡಿದಾಟ ಮನೆಯಲ್ಲಿ ಎಲ್ಲ ಸ್ಟಾರ್ಟ್ ಆಯ್ತು ಈಗ ಓಕೆನಾ ಸೊ ನೀವು ಆಶ್ಚರ್ಯ ಪಟ್ಕೊಳ್ತೀರಾ ತೋ ವಾಸ್ತು ಪ್ರಕಾರ ಇರೋ ಮನೆ ತಗೊಂಡಿದ್ದೇನೆ ನಾರ್ತ್ ಈಸ್ಟಲ್ಲಿ ಬಾಗಿಲಿದೆ ನನಗೆ ಯಾಕೆ ಪ್ರಾಬ್ಲಮ್ ಆಯಿತು ಒಂದು ಗೊತ್ತಾಗಲ್ಲ ನಿಮಗೆ ರೈಟ್ ಆಯಿತು ಅಲ್ಲಿ ಏನಾಗಿರ್ತದೆ ಅಲ್ಲಿ ಮುಖ್ಯವಾಗಿ ನೋಡ್ಕೊಳ್ಳಿ ಮನೆ ಒಳಗೆ ಬಂದು ನೋಡಿ ನಿಮ್ಮ ವೆ ನಿಮ್ಮ ನಾರ್ತ್ ವಾಲ್ ಅಲ್ಲಿ ಒಂದೇ ಒಂದು ಕಿಟಕಿ ಕೂಡ ಇರೋದಿಲ್ಲ ನಾರ್ತ್ ವಾಲ್ ಟೋಟಲಿ ಬ್ಲಾಕ್ ಯಾಕಂದ್ರೆ ಆಚೆಗಡೆ ಇನ್ನೊಂದು ಫ್ಲಾಟ್ ಇರ್ತದೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಅರ್ಥ ಆಯಿತು ನಿಮಗೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಿ ನೆಕ್ಸ್ಟ್ ಏನಾಗುತ್ತೆ ಈಸ್ಟ್ ವಾಲ್ ಈಸ್ಟ್ ವಾಲ್ ಏನಿರ್ತದೆ ಅಂದರೆ ಪೂರ್ವದ ಗೋಡೆ ಏನಿರ್ತದೆ ಅಲ್ಲಿ ಸಾಮಾನ್ಯ ರೀತಿಯಲ್ಲಿ ಏನು ಮಾಡಿರ್ತಾರೆ ಅವರು ಒಂದು ದೇವ್ರ ಕೋಣೆ ಕೊಟ್ಟಿರ್ತಾರೆ ಮತ್ತು ಕಿಚನ್ ಮಾಡಿರ್ತಾರೆ ಅದು ಒಂದು ಸ್ಟೋರ್ ರೂಮ್ ಕೊಟ್ಟಿರ್ತಾರೆ ಅಲ್ಲಿ ಕೂಡ ಏನಾಯಿತು ಕಿಟಕಿ ಬ್ಲಾಕ್ ಆಯ್ತು ಈಗ ಅಲ್ಲಿ ಕೂಡ ಕಿಟಕಿ ನಿಮಗೆ ಬರಲಿಕ್ಕೆ ಚಾನ್ಸೇ ಇಲ್ಲ ಕಡಿಮೆ ಚಾನ್ಸ್ ಓಕೆನಾ ಇದು ವಿಷಯ ಅದು ಹಾಗಾದರೆ ಕಿಟಕಿಯಲ್ಲಿ ಬರುತ್ತೆ ಗೊತ್ತಾ ಪಶ್ಚಿಮದಲ್ಲಿ ಓಪನ್ ಇರ್ತದೆ ಯಾಕಂದರೆ ಸೌತ್ ಯಾವುದೇ ಬಿಲ್ಡಿಂಗ್ನ ಸೌತ್ ವೆಸ್ಟಲ್ಲಿ ಫ್ಲ್ಯಾಟ್ ಬಂದಾಗ ಪಶ್ಚಿಮದಲ್ಲಿ ಕಿಟಕಿ ಬರುತ್ತೆ ಅದು ದಕ್ಷಿಣದಲ್ಲಿ ಕಿಟಕಿ ಬರುತ್ತೆ ಓಕೆನಾ ಈಗ ನಿಮಗೆ ಎನರ್ಜಿ ಎಲ್ಲಿಂದ ಬೇಕು ನಾರ್ತ್ ಅಂದರೆ ಜಲತತ್ವದ ಎನರ್ಜಿ ಬೇಕು ಮತ್ತು ವಾಯು ತತ್ವದ ಎನರ್ಜಿ ಬೇಕು ಗ್ರೋತ್ ಆಗಲಿಕ್ಕೆ ಮತ್ತು ನಿಮಗೆ ಮನಶಾಂತಿಗೆ ಬೇಕಾಗಿ ಆ ಎನರ್ಜಿ ಡಿಸ್ಟರ್ಬೆನ್ಸ್ ಆಯಿತು ಎನರ್ಜಿ ಎಲ್ಲಿಂದ ಬರ್ತಾ ಉಂಟು ವೆಸ್ಟ್ ಮತ್ತು ಸೌತಿಂದ ಬರ್ತಾ ಉಂಟು ಓಕೆನಾ ಪಶ್ಚಿಮ ಮತ್ತು ದಕ್ಷಿಣದಿಂದ ಬರ್ತಾ ಉಂಟು ಈಗ ಬರ್ಬೋದು ಆಗಲೇಬೇಕು ರೈಟಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುವುದಿಲ್ಲ ಅನಾರೋಗ್ಯ ಕ್ರಿಯೇಟ್ ಆಗುತ್ತೆ ಬೆಡ್ರಿಡನ್ ಯಾರಾದರೂ ಆಗಿರ್ತಾರೆ ಮೂಮೆಂಟ್ ಇರುವುದಿಲ್ಲ ಈಗ ಬೇಕಾಯಿದು ರೈಟ್ ಈಗ ಗೊತ್ತಾಗುತ್ತೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಇರ್ತದೆ ಅಲ್ವಾ ಇದೆಲ್ಲ ಇದೆಲ್ಲ ನೋಡಲ್ಲ ಇದೆಲ್ಲ ಬಹಳ ತುಂಬ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಇದು ಗೊತ್ತಾಗುತ್ತೆ ಆ ಸುಲಭದಲ್ಲಿ ಅಷ್ಟು ಸುಲಭದಲ್ಲಿ ಗೊತ್ತಾಗಲ್ಲ ನೀವು ಪುಸ್ತಕ ಕಲ್ತ್ಕೊಂಡು ವಾಸ್ತು ಕಲ್ತಿದ್ರೆ ಇದು ಖಂಡಿತ ಬರಲ್ಲ ಅಂತ ಹೇಳ್ತೇನೆ ಆಗದಂಥ ವಿಚಾರ ಓಕೆನಾ ಇದು ಒಂದು ಒಂದನೇ ಉದಾಹರಣೆ ಇದು ಎರಡನೇ ಉದಾಹರಣೆ ನೋಡ್ಕೊಳ್ಳಿ ಯಾವುದೇ ಬಿಲ್ಡಿಂಗ್ನ ಯಾವುದೇ ಬಿಲ್ಡಿಂಗ್ನ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯದ ಭಾಗದಲ್ಲಿ ಒಂದು ಫ್ಲ್ಯಾಟ್ ಇದೆ ಅಂತ ಇಟ್ಕೊಳ್ಳೋಣ ಓಕೆನಾ ಯಾವುದೇ ಬಿಲ್ಡಿಂಗ್ ಅಲ್ಲಿ ಲೆಕ್ಕ ಮಾಡಿ ನೀವು ನಾರ್ತ್ ಈಸ್ಟ್ ಈಶಾನ್ಯದ ಭಾಗದಲ್ಲಿ ಒಂದು ಫ್ಲ್ಯಾಟ್ ಇದೆ ಓಕೆನಾ ಆ ಈಶಾನ್ಯದ ಭಾಗದಲ್ಲಿ ಫ್ಲ್ಯಾಟ್ ಇರುವಾಗ ಅವರಿಗೆ ಅನಿವಾರ್ಯವಾಗಿ ಬಾಗಿಲಲ್ಲಿ ಕೊಡಬೇಕಾಗುತ್ತೆ ಸೌತ್ ವೆಸ್ಟಲ್ಲಿ ಕೊಡಬೇಕಾಗುತ್ತೆ ಬೇರೆ ದಾರಿನೇ ಇಲ್ಲ ಅದಕ್ಕೆ ಬಾ ಬಾಗಿಲನ್ನು ನೀವು ಕೊಡಲಿಕ್ಕೆ ಯಾಕಂದರೆ ನಾರ್ತ್ ಈಸ್ಟಲ್ಲಿದೆ ಎಲ್ಲಿ ಬರುತ್ತೆ ನಿಮಗೆ ಕ್ಲೋಸ್ ಆದ ವಾಲ್ ನಿಮಗೆ ವೆಸ್ಟಲ್ಲಿ ಬರುತ್ತೆ ಆವಾಗ ನೀವು ಸೌತ್ ವೆಸ್ಟ್ ನೈಋತ್ಯ ಭಾಗದಲ್ಲಿ ಅದಕ್ಕೆ ಬಾಗಿಲನ್ನು ಅನಿವಾರ್ಯವಾಗಿ ಕೊಡಬೇಕಾಗುತ್ತೆ ಬೇಕಾದರೆ ನಾರ್ತ್ ವೆಸ್ಟಲ್ಲಿ ಕೂಡ ಕೊಡ್ಬೋದು ವಿಷಯ ಬೇರೆ ಬಟ್ ನಾರ್ತ್ ಸೌತ್ ವೆಸ್ಟಲ್ಲಿ ಬಾಗಿಲು ಕೊಟ್ಟಿರ್ತಾರೆ ಓಕೆನಾ ಆಗಿ ಕೊಟ್ಟಿರ್ತಾರೆ ತೊಂದರೆ ಇಲ್ಲ ಓಕೆ ಬಟ್ ಇಲ್ಲಿ ಏನಾಗುತ್ತೆ ಈಗ ವಾಸ್ತವ ಕರ್ಕೊಂಡು ಬರ್ತೀರಾ ನಾರ್ತ್ ಈಸ್ಟ್ನ ಫ್ಲ್ಯಾಟ್ ಇದೆ ನಿಮಗೆ ಅಲ್ವಾ ಬಾಗಿಲು ಸೌತ್ ವೇಸ್ಟಲ್ಲಿ ಉಂಟು ಈಗ ವಾಸ್ತವಜ್ಞ ಏನು ಹೇಳ್ತಾನೆ ಇದು ಸೌತ್ ವೆಸ್ಟ್ನ ಬಾಗಿಲು ನೈಋತ್ಯದ ಬಾಗಿಲು ಒಬ್ಬೊಬ್ ಬೇಕಾಗಿಲ್ಲಪ್ಪ ಇದನ್ನು ಮಾಡಲೇಬಾರ್ದು ತುಂಬ ತೊಂದರೆ ಆಗುತ್ತೆ ಸೌತ್ ವೆಸ್ಟ್ ಬಾಗಿಲಿ ಇರಬಾರ್ದು ನೀವು ನಾರ್ತ್ ಈಸ್ಟ್ ಅಥವಾ ಈಸ್ಟ್ ಈ ಬಾಗಿಲಿಗೆ ಹೋಗಿ ಅಂತ ಅವ್ನು ನಿಮ್ಮನ್ನು ವಾಪಸ್ ಕಳಿಸ್ಕೊಡ್ತಾನೆ ಓಕೆನಾ ತೊ ಒಂದು ಒಳ್ಳೆ ಆಪರ್ಚುನಿಟಿ ನಿಮ್ಮ ಕೈ ಬಿಟ್ಟು ಹೋಗ್ತಾ ಉಂಟು ಈಗ ರೈತಾನೆ ಬಟ್ ಅಲ್ಲಿ ಏನಾಗುತ್ತೆ ಗೊತ್ತಾ ಈಗ ನಾನೇನು ಫ್ಲ್ಯಾಟ್ ಮಾಡಿದ್ದೇನೆ ಅಥವಾ ನಾನೇನು ಒಂದು ಆಫೀಸ್ ಮಾಡಿದ್ದೇನೆ ಆಫೀಸಲ್ಲಿ ನಾರ್ತ್ ಈಸ್ಟಲ್ಲಿ ನನ್ನ ಇದೆ ಓಕೆ ಬಿಲ್ಡಿಂಗಲ್ಲಿ ನಾರ್ತ್ ಈಸ್ಟಲ್ಲಿ ಇದೆ ಸೌತ್ ವೇಸ್ಟಲ್ಲೇ ಬಾಗಿಲಿದೆ ಅಲ್ಲಿನೇ ನಾನು ಇದ್ದೇನೆ ರೈಟ್ ತಾನೆ ಓಕೆ ಓಕೆ ನಾ ಸೌತ್ ವೆಸ್ಟಲ್ಲಿ ಎಕ್ಸಾಕ್ಟ್ ಸೌತ್ ವೆಸ್ಟಲ್ಲಿ ಬಾಗಿಲಿದೆ ಅಲ್ಲಿನೇ ಇದ್ದೇನೆ ಓಕೆನಾ ಸೊ ಏನಾಗುತ್ತೆ ಗೊತ್ತಾ ಇದರಲ್ಲಿ ಇಲ್ಲಿ ಟ್ವಿಸ್ಟ್ ಏನಿದೆ ಟ್ವಿಸ್ಟ್ ಏನಿದೆ ಅದನ್ನೇ ಹೇಳಿಕೊಡ್ತೇನೆ ಅದಕ್ಕೆ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ರಜನಿ ಕುಮಾರ್ ಅಂತ ಹೇಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಮಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ

ಕಾವ್ಯ ಅಂತಲೇ ಕರೀತಾರೆ ಅವರ ಕರೀತೀರ ಅವರನ್ನ ಕಾವ್ಯ ಎರಡು ಕಾವ್ಯ ಅಂತಾನೆ ಪ್ರಶ್ನೆ ಮಾಡಿ ಸರ್ ಏನ್ ತಿಳ್ಕೊಬೇಕು ನಿಮ್ಗೆ ಪ್ರಶ್ನೆ ಆಕೆ ಆರೋಗ್ಯದ ಬಗ್ಗೆ ಹಾಗು ಮತ್ತೆ ಅವಳಿಕ ಬಗ್ಗೆ ಮದುವೆ ಬಗ್ಗೆ ಸರ್ ಎಲ್ಲಕ್ಕಿಂತ ಮುಂಚೆ ಆರೋಗ್ಯ ಹೇಳ್ತೀನಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆರೋಗ್ಯ ಬಾರಿ ಬಾರಿಗೂ ತೊಂದರೆಗಳಿಗೆ ಒಳಗ ತೊಂದರೆಗೆ ಒಳಗಾಗುತ್ತೆ ಅಂತ ಇಂಡಿಕೇಶನ್ ಉಂಟಲ್ಲ ಸರ್ ಅವ್ರಿಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಬರ್ಬೋದು ಅಂತ ಇಂಡಿಕೇಶನ್ ಉಂಟು ಸರ್ ಅವ್ರಿಗೆ ಆಯಾಸ ಆಗ್ಬೋದು ತುಂಬಾ ತೊಂದರೆ ಆಗುತ್ತೆ ಅಂತ ಇಂಡಿಕೇಶನ್ ಸರ್ ರಾಹು ದೇಶ ಆಲ್ಮೋಸ್ಟ್ ನಡೀತಾ ಉಂಟವರಿಗೆ ನಾನು ಇದರಲ್ಲಿ ನಿಮಗೆ ಬೇರೆ ಏನು ಹೇಳುವಾಗಲ್ಲ ಸರ್ ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಅದನ್ನ ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ಯಾವಾಗಲೂ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇರಿ ನೋಡಿ ಈ ಜಾತಕ ಸ್ವಲ್ಪ ಇದಕ್ಕೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾಗುತ್ತೆ ಸುಲಭ ಅಂತಕೊಂಡು ಯಾಕಂದ್ರೆ ಕೇತು ಮಹಾರಾಜ ತುಂಬಾನೇ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್ ಇದೆ ಸರ್ ತೊ ಮುಂದೆ ಹೋದಾಗ ಅದು ಜಾಸ್ತಿನೇ ಪ್ರಾಬ್ಲಮ್ ಆಗಬಹುದು ಅದಕ್ಕೋಸ್ಕರ ಒಂದು ಪರ್ಸನಲ್ ಕನ್ಸಲ್ಟೇಷನ್ ಯಾರಾದ್ರೂ ಪಡ್ಕೊಳ್ಳಿ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕೇತುವಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಒಂದೇ ಒಂದು ರೆಮಿಡಿ ಏನಂದ್ರೆ ಗಣಪತಿ ಟೆಂಪಲ್ಗೆ ಹೋಗೋದು ಮಾತ್ರ ತುಂಬಾನೇ ಚೆನ್ನಾಗಿರ್ತದೆ ಗಣಪತಿ ಟೆಂಪಲ್ಗೆ ಹೋಗಿ ಈ ಮಗು ಯಾರು ನಿಮ್ಮ ಮಗಳಿದ್ದಾಳೆ ಅವಳನ್ನೇ ಅಲ್ಲಿ ಗಣಪತಿ ಟೆಂಪಲ್ಗೆ ನೀವು ಕಳಿಸಿ ಅಂತ ಹೇಳ್ತೇನೆ ಗಣಪತಿ ಟೆಂಪಲ್ಗೆ ಕಳಿಸಿ ಅಲ್ಲಿ ಗರಿಕೆ ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ ಸರ್ ಇದನ್ನ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಫಾಲೋ ಮಾಡಬೇಕಾಗುತ್ತೆ ಆವಾಗ ಯಾವಾಗ ಕೇತು ಸ್ಯಾಟಿಸ್ಫೈಡ್ ಆಗ್ಬಿಟ್ಟೆ ಅವಾಗ ಏನಾಗುತ್ತೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಕಡಿಮೆ ಆಗುತ್ತೆ ಯಾಕಂದ್ರೆ ಇದು ಫೀಮೇಲ್ ಜಾತಕ ಕೇತುವಿನ ಇಂಪ್ಯಾಕ್ಟ್ ಬರಬಾರದು ಕೇತುವಿನ ಇಂಪ್ಯಾಕ್ಟ್ ಬಂದಾಗ ಏನಾಗುತ್ತೆ ಅವರಿಗೆ ಮದುವೆ ಆಗುವುದಕ್ಕೆ ತೀವ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾರು ಹುಡುಗ ಒಪ್ಪಿಕೊಳ್ಳಲ್ಲ ಅಥವಾ ಒಪ್ಪಿಕೊಂಡು ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತು ಸರ್ ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳಿ ಸರ್ ಮತ್ತೆ ಬೇಕಾದ್ರೆ ಪರ್ಸನಲ್ ಕನ್ಸಲ್ಟೇಷನ್ ಪಡ್ಕೊಳ್ಳಿ ಸರ್ ಒಂದಷ್ಟು ವಿಚಾರಗಳನ್ನು ನಾನ್ ತಿಳ್ಸಿ ಹೇಳ್ತೇನೆ ಅಥವಾ ಬೇರೆ ಯಾರಾದ್ರೆ ಅವ್ರ ಪಡ್ಕೊಳ್ಳಿ ಸರ್ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಗೆ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ರೈಟ್ ಎಸ್ ಸರ್ ಎಸ್ ಸರ್ ಓಕೆ ಈಗ ಬಿಲ್ಡಿಂಗ್ ಇದೆ ನಾರ್ತ್ ಈಸ್ಟ್ ಅಲ್ಲಿ ನಿಮಗೆ ಫ್ಲ್ಯಾಟ್ ಇದೆ ಸೌತ್ ವೆಸ್ಟಲ್ಲಿ ಬಾಗಿಲಿದೆ ವಾಸು ಹೇಳ್ತಾನೆ ಇದು ಆಗೋದಿಲ್ಲ ನಿಮಗೆ ಇದನ್ನು ಮಾಡಿ ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳಿ ಹೇಳ್ತಾರೆ ಆಗೋದಿಲ್ಲ ಸರ್ ಸೌತ್ ವೆಸ್ಟಲ್ಲಿ ಬಾಗಿಲಿದೆ ನೀವು ಪ್ರಾಬ್ಲಮ್ ಅಂತ ಓಕೆನಾ ಬಟ್ ಅಲ್ಲಿ ಹೋದ ಅಲ್ಲಿ ಈಗ ನೀವು ಜಬರ್ದಸ್ತಿ ಹೋದರೆ ಅಂತ ಇಟ್ಕೊಂಡು ಏನಾಯಿತು ನಿಮಗೆ ಎಲ್ಲ ರೀತಿ ಪ್ರಾಸ್ಪಿರಿಟಿ ಬಂತು ನೀವು ಗೆಲ್ಲಕ್ಕೆ ಶುರು ಮಾಡಿದ್ರಿ ಅವರೇವಾ ಸೌತ್ ವೆಸ್ಟ್ ಅಂತ ಹೇಳಿದ್ದಾರೆ ಬಟ್ ನನಗೆ ಒಳ್ಳೆ ಪ್ರಾಸ್ಪಿರಿಟಿ ಬರ್ತಾ ಉಂಟು ಏನು ಸಮಸ್ಯೆ ಆಗ್ತಾ ಇಲ್ಲ ಆರೋಗ್ಯ ಸರಿ ಇದೆ ಸಂಬಂಧಗಳು ಸರಿ ಇದೆ ಹಣ ಬರ್ತಾ ಉಂಟು ಕೆಲಸ ಸರಿ ಇದೆ ಯಾವುದೇ ಸಮಸ್ಯೆ ಇಲ್ಲ ಹಾಗಾದರೆ ಇದು ಹೇಗೆ ಸಾಧ್ಯ ಸೌತ್ ವೆಸ್ಟ್ನ ಬಾಗಿಲಿದೆ ಅಲ್ವಾ ಹೇಗೆ ಸಾಧ್ಯ ನೋಡಿ ಅಲ್ಲಿ ಏನೋ ಏನು ಟ್ವಿಸ್ಟ್ ಇರ್ತದೆ ಗೊತ್ತಾ ಸೌತ್ ವೆಸ್ಟ್ ಬಾಗಿಲಿದೆ ನಿಮ್ಮ ವೆಸ್ಟ್ ವಾಲ್ ಏನೋ ಅದು ಟೋಟಲಿ ಕ್ಲೋಸ್ ಆಗಿರ್ತದೆ ಅಲ್ಲಿ ಕಿಟಕಿ ಬರಲ್ಲ ಓಕೆನಾ ಆನಂತರ ನಿಮ್ಮ ಸೌತ್ ವಾಲ್ ಏನಿದೆ ಅದು ಟೋಟಲಿ ಕ್ಲೋಸ್ ಆಗಿ ಕ್ಲೋಸ್ ಆಗಿರ್ತದೆ ಅದರ ಪಕ್ಕದಲ್ಲಿ ಫ್ಲಾಟ್ ಬಂದಿರ್ತದೆ ಓಕೆನಾ ಆಯಿತಾ ಇಲ್ಲಿಗೆ ಆನಂತರ ನಿಮಗೆ ಈಸ್ಟ್ ಅಂದರೆ ಪೂರ್ವದ ಭಾಗ ಏನು ಬರುತ್ತೆ ಅಲ್ಲಿ ಪೂರ್ತಿ ಓಪನ್ ಸಿಗುತ್ತೆ ನಿಮಗೆ ಓಕೆನಾ ಆನಂತರ ನಾರ್ತ್ ಏನು ಬರುತ್ತೆ ನಾರ್ತ್ ವಾಲ್ ಅಲ್ಲಿ ಪೂರ್ತಿ ಓಪನ್ ಸಿಗುತ್ತೆ ನಿಮಗೆ ಓಕೆನಾ ಈಗ ನಾರ್ತ್ ಈಸ್ಟಲ್ಲಿ ಯಾವ ಎನರ್ಜಿ ಬರಬೇಕು ಅದು ಭರ್ಪೂರ್ ಎನರ್ಜಿ ಬರುತ್ತೆ ಸೌತ್ ವೆಸ್ಟ್ನ ಏನಿರ್ತದೆ ಇರೋದು ಫ್ಲಾಟಲ್ಲಿ ನೀವು ಅದು ಕ್ಲೋಸ್ ಆಗಿರ್ತದೆ ಈಗ ಸಮಸ್ಯೆ ಏನಿಲ್ಲ ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಅಥವಾ ಇದು ವಾಸ್ತು ಅರ್ಥ ಆಗುತ್ತೆ ನಿಮಗೆ ಪ್ರತಿಯೊಂದರಲ್ಲಿ ಕೂಡ ಇದನ್ನು ನೋಡ್ಕೋ ಅದಕ್ಕೆ ನೀವೇನು ಮಾಡ್ತೀರಾ ಬಾಗಿಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ ನಾನು ಮೊನ್ನೆ ಒಂದು ವಾಸ್ತು ನೋಡಲಿಕ್ಕೆ ಹೋದರೆ ಮಂಗಳೂರಲ್ಲಿ ಅಲ್ಲಿ ಏನಾಯಿತು ಸೌತ್ ವೆಸ್ಟಲ್ಲಿ ಬಾಗಿಲಿತ್ತು ನಾರ್ತ್ ಮತ್ತು ಈಸ್ಟ್ ಎಲ್ಲ ಓಪನ್ ಇತ್ತು ನಾನು ಹೇಳಿದೆ ಸರ್ ತುಂಬ ಒಳ್ಳೆ ಫ್ಲಾಟ್ ಇದು ಸಾ ಅಂದರೆ ನಾರ್ತ್ ಈಸ್ಟ್ನ ಫ್ಲಾಟ್ ತುಂಬ ಒಳ್ಳೆ ಫ್ಲಾಟ್ ಸರ್ ಇದನ್ನು ತಗೊಳ್ಳಿ ತುಂಬ ಚೆನ್ನಾಗಿರ್ತದೆ ಅವ್ರಿಗೇನಾಯಿತು ಗೊತ್ತಾ ಅವ್ರಿಗೆ ಏನಾಯಿತು ಅವರು ಅವರು ಓಕೆ ಅಂತ ಹೇಳಿದರು ನನ್ನ ಮರಿದೆ ಓಕೆ ಅವರೇನು ಹೇಳಿದರು ಅವ್ರೇನು ಮಾಡಿದರು ಮತ್ತು ಅವರ ಸಂಬಂಧಿಕರಲ್ಲಿ ಹೇಳಿದರು ನೋಡಿ ಇಲ್ಲಿ ಇಲ್ಲಿಲ್ಲಿ ಬಾಗಿಲುಂಟು ಆ ವಿಜಯರಾಜನ ಆಗ್ಬೋದು ಅಂತ ಹೇಳಿದ್ದಾರೆ ನಾವು ತಗೊಳ್ತೇವೆ ಹಾಗೆ ಹೇಗೆ ಅಂತ ಹೇಳಿದರು ಅದಕ್ಕೆ ಏನು ಹೇಳಿದರು ಏ ಸೌತ್ ವೇಸ್ಟ್ನ ಬಾಗಿಲ ಅದು ಯಾರೂ ತಗೊಳ್ಳಲ್ಲ ಅದು ಬೇಕಾಗಿಲ್ಲ ಅವ್ರಿಗೆ ಮೇ ಬಿ ವಾಸ್ತು ಬರೋದಿಲ್ಲ ಅದು ಕೇಳು ಇವ್ರು ನನಗೆ ಫೋನ್ ಮಾಡಿದರು ಸರ್ ಅದು ಸೌತ್ ವೇಸ್ಟ್ನ ಬಾಗಿಲಂತೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ನಿಮ್ಮ ಇಷ್ಟ ನಾನೇನು ಮಾಡಲಿಕ್ಕೆ ಓಕೆನಾ ಬಟ್ ಅವರಿಗೆ ಒಂದು ಮಾತು ಹೇಳಿದೆ ಸರ್ ನೀವೇನು ಕೆಲಸ ಮಾಡ್ತೀರಲ್ವ ನೀವೇನು ಕೆಲಸ ಮಾಡ್ತೀರಾ ಆ ಕೆಲಸಕ್ಕೆ ಸೌತ್ ವೇಸ್ಟ್ನ ಬಾಗಿಲೇ ಸಿಗುದು ನಿಮಗೆ ನೀವು ಎಲ್ಲಿ ಬೇಕಾದರೂ ಹೋಗಿ ಅಂತ ಹೇಳಿದೆ ನೀವು ಎಲ್ಲಿ ಬೇಕಾದರೂ ಹೋಗಿ ಸೌತ್ ವೆಸ್ಟ್ನ ಬಾಗಿಲೇ ಸಿಗೋದು ನೀವು ಸುಳ್ಳು ಅಂತ ಸುಳ್ಳು ಅಂತ ಸಾಧಿಸಿ ತೋರಿಸಿ ಅಂತ ಹೇಳಿದೆ ರೈಟ್ ತಾನೆ ಅಷ್ಟು ಹೇಳಿದೆ ಅವ್ರಿಗೆ ಮತ್ತೆ ಏನಾಯ್ತು ಗೊತ್ತಾ ಇನ್ನೊಂದು ಫ್ಲ್ಯಾಟ್ ನೋಡಿದ್ರು ಓಕೆನಾ ಇನ್ನೊಂದು ಫ್ಲಾಟ್ ಸೇಮ್ ಬಟ್ ಫ್ಲಾಟ್ ತುಂಬ ಚೆನ್ನಾಗಿದೆ ಎಲ್ಲ ಓಪನ್ ಅಪ್ ಆಗಿದೆ ಎಲ್ಲ ಎನರ್ಜಿ ತುಂಬ ಚೆನ್ನಾಗಿದೆ ಅದು ನಾರ್ತ್ ಈಸ್ಟ್ ಕಾರ್ನರ್ನಲ್ಲೇ ಉಂಟು ಫ್ಲ್ಯಾಟ್ ಸೌತ್ ಬಾಗಿಲು ಉಂಟು ಓಕೆನಾ ಈಗ ಮತ್ತೆ ಹೇಳಿದೆ ಅವ್ರಿಗೆ ನಾನು ಹೇಳಿದೆ ನಾನು ಸೌತ್ ವೆಸ್ಟ್ ಸಿಗುತ್ತೆ ಅಂತ ಈಗ ಇದನ್ನು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಫ್ಲ್ಯಾಟ್ ಇದು ಅಪರ್ಚುನಿಟಿ ಬಿಡಬೇಡಿ ಅಂತ ಹೇಳಿದೆ ಈಗ ಖರೀದಿ ಮಾಡಿ ಅದನ್ನು ರಿಪೇರಿ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಯಿತು ಅದು ಏನು ವಿಷಯ ಅಂತ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ಳಿ ಅದಕ್ಕೆಲ್ಲ ಅವಸರ ಮಾಡಲಿಕ್ಕೆ ಹೋಗಬೇಡಿ ಅಲ್ಲಿ ಎನರ್ಜಿ ಎಲ್ಲಿಂದ ಜಾಸ್ತಿ ಕ್ರಿಯೇಟ್ ಆಗ್ತಾ ಉಂಟು ಅದನ್ನು ನೋಡ್ಕೊಳ್ಳಿ ಎಲ್ಲಿ ಏನು ಎನರ್ಜಿ ಬರ್ತಾ ಉಂಟು ನಾರ್ತ್ ಮತ್ತು ಈಸ್ಟಿಂದ ಎನರ್ಜಿ ಕ್ರಿಯೇಟ್ ಆಗ್ತಾ ಉಂಟಾ ಬರ್ತಾ ಉಂಟಾ ಬಿಸಿಲು ಒಳಗೆ ಬರ್ತಾ ಉಂಟಾ ಅದು ಡನ್ ಬಿಸಿಲು ಬರ್ತಾ ಇಲ್ವಾ ಪ್ರಾಬ್ಲಮ್ ಆಗ್ತಾ ಉಂಟು ಅದು ಹೋಯ್ತು ಈಗ ಓಕೆನಾ ಸೊ ಇದು ಯಾಕಂದರೆ ಪಂಚತತ್ವಗಳ ಇಂಬ್ಯಾಲೆನ್ಸ್ ಇಲ್ಲಿಂದಲೇ ಆಗಲಿಕ್ಕೆ ಆಗುತ್ತೆ ಓಕೆನಾ ಈಗ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ಈಗೇನು ಗೊತ್ತಾ ಯಾವುದೇ ಫ್ಲ್ಯಾಟ್ ಓಕೆನಾ ಯಾವುದೇ ಫ್ಲ್ಯಾಟ್ ಆ ಫ್ಲ್ಯಾಟ್ನ ನಾರ್ತ್ ವೆಸ್ಟ್ ಕಾರ್ನರ್ನಲ್ಲಿ ಓಕೆನಾ ನಾರ್ತ್ ವೆಸ್ಟ್ ಕಾರ್ನರ್ನಲ್ಲಿ ಒಂದು ರೂಮ್ ಇದೆ ಅಂತ ಇಟ್ಕೊಳ್ಳೋಣ ಅಂದರೆ ಒಂದು ಫ್ಲಾಟ್ ಇದೆ ಅಂತ ಇಟ್ಕೊಳ್ಳೋಣ ಓಕೆನಾ ನಾರ್ತ್ ವೆಸ್ಟಲ್ಲಿ ಅಂದರೆ ವಾಯುವ್ಯ ಭಾಗದಲ್ಲಿ ಯಾವುದೇ ಬಿಲ್ಡಿಂಗ್ ಅಲ್ಲಿ ನಾ ವಾಯುವ್ಯ ಭಾಗದಲ್ಲಿ ಒಂದು ಫ್ಲಾಟ್ ಇದೆ ಅಂತ ಇಟ್ಕೊಳ್ಳೋಣ ಆ ಫ್ಲಾಟ್ಗೆ ಎಲ್ಲಿಂದ ಎಲ್ಲಿಂದ ಅವರು ಬಾಗಿಲು ಕೊಟ್ಟಿರ್ತಾರೆ ಸೌತ್ ಈಸ್ಟಿಂದ ಅಂದರೆ ಅಗ್ನಿ ಮೂಲೆಯಿಂದ ಬಾಗಿಲು ಕೊಟ್ಟಿರ್ತಾರೆ ಓಕೆನಾ ಈಗ ವಾಸ್ತುಜ್ಞ ಬಂದಾಗ ಏನು ಹೇಳ್ತಾನೆ ಅದು ಸೌತ್ ಈಸ್ಟ್ನ ಬಾಗಿಲು ಅದು ಆಗೋದಿಲ್ಲ ಅದು ಹಣಕಾಸಿಗೆ ತೊಂದರೆ ಆಗುತ್ತೆ ಅದು ಹಾಗೆ ಅದು ಹೀಗೆ ಎಲ್ಲ ಹೇಳಿಬಿಡ್ತಾರೆ ಓಕೆನಾ ರೈಟಾ ಆ್ಯಕ್ಚುಲಿ ಹಾಗೆ ಅಲ್ಲ ಸೌತ್ ಈಸ್ಟ್ನ ಬಾಗಿಲಿದೆ ಓಕೆ ಸೌತ್ ಈಸ್ಟ್ನ ಬಾಗಿಲು ಬಂದಿರ್ತದೆ ಬಟ್ ನಿಮಗೆ ಆ ಕಡೆಯಿಂದ ನಾರ್ತ್ ಏನುಂಟಲ್ಲೋ ಪೂರ್ತಿ ಓಪನ್ ಸಿಗುತ್ತೆ ನಾರ್ತ್ ಈಸ್ಟ್ ಈಸ್ಟಲ್ಲಿ ನಿಮಗೆ ಕಿಟಕಿ ಸಿಗೋಲ್ಲ ಬಟ್ ನಾರ್ತ್ ಏನಿದೆ ಅದು ಪೂರ್ತಿ ಓಪನ್ ಸಿಗುತ್ತೆ ಎಷ್ಟು ದುಡ್ಡಿನ ಅಪರ್ಚುನಿಟಿ ಬೇಕಲ್ವೋ ಅದೆಲ್ಲವೂ ಕೂಡ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ನಮ್ಮ ಮನೆಯ ನಾನು ಎಲ್ಲಿ ಫ್ಲ್ಯಾಟಲ್ಲಿದೆ ಪಕ್ಕದಲ್ಲಿಯೇ ಆ ಫ್ಲಾಟ್ ಇದೆ ಅಂಥದ್ದೇ ಫ್ಲಾಟ್ ಇದೆ ಅದನ್ನು ಒಬ್ಬರು ಪರ್ಚೇಸ್ ಮಾಡಿದ್ದಾರೆ ಅವ್ರು ಬ್ಯಾಂಗ್ಳೂರಲ್ಲಿದ್ದಾರೆ ಸಾಫ್ಟ್ವೇರ್ ಅವ್ರಿಗೆ ಕಂಪನಿ ಇದೆ ಕೋಟಿಗಟ್ಟಲೆ ಕಮಾಯಿಸ್ತಾ ಇದ್ದಾರೆ ಅವ್ರಿಗೇನು ಸಮಸ್ಯೆ ಏನಿಲ್ಲ ಸೊ ಎಲ್ಲಿಂದ ಬಂತದ್ದು ಹಣ ಬರ್ತಾ ಉಂಟು ತಾನೆ ಹಣ ಸೌತ್ ಈಸ್ಟ್ ಕಾರ್ನರ್ನ ಏನು ಆ ಕಿಟಕಿ ಸಾರಿ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಅಗ್ನಿಮೂಲೆ ಬಾಗಿಲು ಅಂತ ತೊಂದರೆ ಅಂತೂ ಕೊಡ್ತಾ ಇಲ್ಲ ದುಡ್ಡು ಅವರಿಗೆ ಭರ್ಪೂರ್ ಬರ್ತಾ ಉಂಟು ಏನು ಸಮಸ್ಯೆ ಏನಾಗ್ತಾ ಸೊ ಇದು ಪರಿಸ್ಥಿತಿ ಅಂತ ಹೇಳ್ದಾನೆ ಸೊ ಇದು ಅರ್ಥ ಮಾಡ್ಕೊಂಡಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಯತಾ ನಿಮಗೆ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ವಾಸ್ತುವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ ಡೆಪ್ತಿಗೆ ಹೋಗಬೇಕಾಗುತ್ತೆ ಇದು ನಾನು ನಿಮಗೆ ಜಸ್ಟ್ ಉದಾಹರಣೆಯನ್ನು ಕೊಟ್ಟಿದ್ದು ಓಕೆನಾ ಈಗ ಇನ್ನೊಂದು ವಿಚಾರಕ್ಕೆ ಬಂದ ಬೇಡ ಏನಾಗುತ್ತೆ ಗೊತ್ತಾ ಈಗ ಒಂದು ಮನೆ ಮಾಡ್ತೀರಾ ಅಥವಾ ಒಂದು ಬಿಲ್ಡಿಂಗಲ್ಲಿ ಫ್ಲ್ಯಾಟ್ ತಗೊಳ್ತೀರಾ ಓಕೆ ಈಗ ನೀವೇನು ಮಾಡ್ತೀರಾ ಒಳಗಿನ ಎನ್ವೈರ್ಮೆಂಟ್ ನೋಡ್ತೀರಾ ಈಗ ನಿಮಗೆ ಒಂದು ಉದಾಹರಣೆ ಒಂದು ಕೊಡೋದನ್ನು ಮರ್ತೇನೆ ನಾನು ಈಗ ಎನಿಸ್ಕೊಳ್ಳಿ ಯಾವುದೇ ಒಂದು ಬಿಲ್ಡಿಂಗ್ ಅಲ್ಲಿ ನಾರ್ತ್ ಈಸ್ಟ್ ಈಶಾನ್ಯದ ಭಾಗದಲ್ಲಿ ಫ್ಲ್ಯಾಟ್ ಇದೆ ಸೌತ್ ವೆಸ್ಟ್ ಅಲ್ಲಿ ಡೋರ್ ಇದೆ ನೈಋತ್ಯ ಭಾಗದಲ್ಲಿ ಡೋರ್ ಇದೆ ಈಗ ನಾನು ಅದು ಆಯಿತು ಅಂತ ಹೇಳಿದೆ ಓಕೆ ನಾನು ನನ್ನ ಲೆಕ್ಕದಲ್ಲಿ ಡನ್ ನೀವು ತಗೊಳ್ಬೇಕು ಅಂತ ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ನೈಋತ್ಯ ಭಾಗದಲ್ಲಿ ಭಾರ ಹೇಳ್ತಾರೆ ಓಕೆನಾ ಇದೊಂದು ಸಮಸ್ಯೆ ಆಗುತ್ತೆ ನೈಋತ್ಯ ಭಾಗದಲ್ಲಿ ಭಾರ ಅಲ್ಲಿ ಯಾಕಂದ್ರೆ ಅಲ್ಲಿ ನಿಮಗೆ ಎಂಟ್ರೆನ್ಸ್ ಡೋರ್ ಸಿಗುತ್ತೆ ಭಾರ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಕಬಟ್ಟಲಲ್ಲಿ ಬರುವ ಹಾಗಿಲ್ಲ ಹಾಗಾದರೆ ಏನು ಮಾಡೋದು ಸರ್ ಈಗ ನೈಋತ್ಯ ಭಾಗದಲ್ಲಿ ಭಾರ ಬರಬೇಕಂತ ಹೇಳಿದ್ದಾರೆ ನಾವು ಏನು ಹಾಗಿಲ್ಲ ತೋ ಈ ಪರಿಸ್ಥಿತಿ ಓಕೆನಾ ಅಥವಾ ನೀವು ಸ್ವಲ್ಪ ಸರಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಏನಾಗುತ್ತೆ ಅಲ್ಲಿ ಏನು ಕ್ರಿಯೇಷನ್ ಇರ್ತದೆ ಅಂತ ಸೌತ್ ವೆಸ್ಟಲ್ಲಿ ಬಾಗಿಲಿದೆ ಸೌತ್ ವೆಸ್ಟಲ್ಲಿ ಬಾಗಿಲಿರುವಾಗ ಆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ಟು ನಾರ್ತ್ ಈಸ್ಟಲ್ಲಿ ಎಂಡ್ ಆಯಿತು ಆನಂತರ ಎಲ್ಲ ಕನ್ಸ್ಟ್ರಕ್ಷನ್ ಇರುವುದಲ್ಲಿ ಸೌತ್ ಮತ್ತು ಸೌತ್ ವೆಸ್ಟಿಗೆ ಕನ್ಸ್ಟ್ರಕ್ಷನ್ ಇರುವುದು ಅರ್ಥ ಆಗುತ್ತೆ ನಿಮಗೆ ದಕ್ಷಿಣ ಮತ್ತೆ ನೈಋತ್ಯಕ್ಕೇ ಕನ್ಸ್ಟ್ರಕ್ಷನ್ ಇರೋದು ಅದರದ್ದು ಬೇರೆ ಕಡೆ ಕನ್ಸ್ಟ್ರಕ್ಷನ್ ಇಲ್ಲ ಎದುರುಗಡೆ ಕನ್ಸ್ಟ್ರಕ್ಷನ್ ಇಲ್ಲ ಯಾಕಂದರೆ ಎದುರುಗಡೆ ಅದು ನಾರ್ತ್ ಈಸ್ಟ್ ನಾರ್ತ್ ನ ಒಂದು ಫ್ಲ್ಯಾಟ್ ಅದು ಅಲ್ಲಿಗೆ ಕನ್ಸ್ಟ್ರಕ್ಷನ್ ಮುಗಿಯಿತು ಅದು ಎಂಡ್ ಕನ್ಸ್ಟ್ರಕ್ಷನ್ ಅದರ ಹಿಂದ್ಗಡೆ ಏನುಂಟು ಅಂದರೆ ನಿಮ್ಮ ದಕ್ಷಿಣ ಮತ್ತೆ ನೈಋತ್ಯ ಏನುಂಟು ಅಲ್ಲಿ ಕನ್ಸ್ಟ್ರಕ್ಷನ್ ಜಾಸ್ತಿ ಇರ್ತದೆ ಅಲ್ಲೆಲ್ಲ ಫ್ಲಾಟ್ಗಳು ಬಂದಿರ್ತವೆ ಅದರ ಹಿಂದ್ಗಡೆಯಿಂದ ಓಕೆನಾ ಏನಾಯ್ತು ನಿಮ್ಮ ಸೌತ್ ಅಲ್ಲಿ ಯಾವ ಭಾರ ಬರಬೇಕು ಅದು ಬಂತು ಈಗ ಆಟೋಮೆಟಿಕ್ಲಿ ಬಂತು ಬೈ ಆಗಿ ಬಂತು ನೀವು ಕಬಡ್ಡಿ ಇಟ್ಕೊಳ್ಳುವಂಥ ಅಗತ್ಯನೇ ಇಲ್ಲ ಚಾನ್ಸೇ ಇಲ್ಲ ಬೇಕಾಗಿ ಕೂಡ ಇಲ್ಲ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಅರ್ಥ ಆಯಿತು ನಿಮಗೆ ಕೆಲವ್ರಿಗೆ ಇದು ಸಮಸ್ಯೆ ಇರ್ತದೆ ಅಲ್ಲಿ ಕಬಡ್ಡಿ ಬರಬೇಕು ಅಲ್ಲಿ ಅದು ದೊಡ್ಡ ಭಾರ ಬರಬೇಕು ಸೊ ಇದರಿಂದಲೇ ಅದು ಬ್ಯಾಲೆನ್ಸ್ ಆಗಿ ಹೋಗಿದೆ ನಿಮಗೆ ಏನು ಬರ್ತಿಕೊಂಡು ಈಗ ನನ್ನ ನಾನೀಗ ಸೌತ್ ವೆಸ್ಟಲ್ಲಿ ಫ್ಲಾಟ್ ಮಾಡಿದ್ದೇನೆ ಅಂದಾಗ ನಾನಲ್ಲಿ ಏನು ಕಬಾಟನ್ನು ಇಟ್ಕೊಂಡಿಲ್ಲ ಭಾರ ಯೋದು ಯಾಕಂದ್ರೆ ನನಗೆ ಆಲ್ರೆಡಿ ಗೊತ್ತಿದೆ ಅಲ್ಲಿ ಕನ್ಸ್ಟ್ರಕ್ಷನ್ ಇದೆ ಏನು ಸಮಸ್ಯೆ ಆಗಲ್ಲ ಆಗಿದ್ದು ಕೂಡ ಇಲ್ಲ ಅರ್ಥ ಆಯ್ತಾ ಈಗ ನಿಮಗೆ ಅರ್ಥ ಆಯ್ತು ಅಂತ ಅಲ್ವಾ ಎಷ್ಟು ಪ್ರೀಸಿಯಸ್ ಆಗಿದೆ ನೋಡಿ ಎಷ್ಟೆಲ್ಲ ಅದರಲ್ಲಿ ನಾಲೆಜ್ ಉಂಟು ನೋಡಿ ಎಷ್ಟೆಲ್ಲ ಸೂಕ್ಷ್ಮತೆ ಉಂಟು ನೋಡಿ ಸೊ ಇದನ್ನು ಯಾರು ಅರಿತುಕೊಳ್ತಾನೆ ಅವ್ನು ರಿಯಲ್ ವಾಸ್ತುತಜ್ಞ ಅವ್ನಿಗೆ ಅದು ಗೊತ್ತಿದೆ ಅವನಿಗೆ ಹೇಗೆ ಕನ್ಸ್ಟ್ರಕ್ಷನ್ ಬಂದಿದೆ ಏನಿದೆ ಎಲ್ಲ ಗೊತ್ತಿದೆ ಅವನಿಗೆ ಅದು ಪರವಾಗಿಲ್ಲ ಅಂತ ಹೇಳ್ಬೋದು ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಅಪ್ಪ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ಏನಾಗುತ್ತೆ ಗೊತ್ತಾ ಈಗ ನಾವು ಒಂದು ಫ್ಲ್ಯಾಟ್ ಖರೀದಿ ಮಾಡ್ತೇವೆ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತೇವೆ ಅಥವಾ ನಾವೇನು ಮಾಡ್ತೇವೆ ಒಂದು ಜಾಗ ತಗೊಳ್ತೇವೆ ಅವ್ನಿಗೆ ಏನಾದರೂ ಕೂಡ ಓಕೆನಾ ತಗೊಳ್ತೇವೆ ತೋ ತಗೊಳ್ಳುವಾಗ ಎಲ್ಲ ವಾಸ್ತು ಪ್ರಕಾರನೇ ವಿಜಯರಾಜ್ ಹೇಳಿದಾರಪ್ಪ ನಾರ್ತ್ ಈಸ್ಟೆಲ್ಲ ಚೆನ್ನಾಗಿರಬೇಕಂತೆ ಈಸ್ಟಲ್ಲಿ ಓಪನ್ ಅಪ್ ಆಗಿರಬೇಕಂತೆ ನಾರ್ತಲ್ಲಿ ಓಪನ್ ಆಗಿರಬೇಕಂತೆ ಎಲ್ಲ ಮಾಡಿದ್ದೇವೆ ಎಲ್ಲ ಸರಿ ಆದರೂ ಸಮಸ್ಯೆ ಆಗ್ತಾ ಉಂಟು ಸರ್ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಆದರೂ ನಾವು ಸಮಸ್ಯೆಯಿಂದ ಎಲ್ಲೋ ಒಂದು ಕಡೆ ಇದೆ ವಾಸ್ತು ಪ್ರಕಾರ ಟೋಟಲಿ ಇದೆ ಮನೆ ಮಹಾವಾಸ್ತು ಪ್ರಕಾರನೇ ಮಾಡಿದ್ದೇವೆ ಸೌತ್ ಈಸ್ಟಲ್ಲಿ ಏನು ಬರಬೇಕು ಯಾವ ಕಲರ್ ಬರಬೇಕು ಯಾವ ಡಿಸೈನ್ ಬರಬೇಕು ಅಲ್ವಾ ಆನಂತರ ನಾರ್ತ್ ಈಸ್ಟಲ್ಲಿ ಏನು ಇಡಬೇಕು ಮತ್ತೆ ಎಲ್ಲೆಲ್ಲ ಪ್ಲಾಂಟ್ ಬರಬೇಕು ಎಲ್ಲೆಲ್ಲ ಪೇಂಟ್ ಯಾವ ರೀತಿ ಇರಬೇಕು ಎಲ್ಲ ಮಾಡಿದ್ದೀನಿ ಸರ್ ಆದರೂ ಕೂಡ ಸಮಸ್ಯೆಯಿಂದ ಸಿಗಾಕೊಂಡಿದ್ದೇನೆ ಗೊತ್ತಾಗ್ತಿಲ್ಲ ಏನು ಸಮಸ್ಯೆ ಬರ್ತಾ ಉಂಟಂತ ಏನು ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಹಲೋ ನಮಸ್ತೆ ಸರ್ ನಾನು ನಾಗರತ್ನ ಶಿವಮೊಗ್ಗ ಆ ನಾಗರತ್ನ ಮೇಡಮ್ ಮಾತಾಡಿ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಯಾರ ಬಗ್ಗೆ ಎಲ್ಲ ಇದ್ರ ಬಗ್ಗೆನೆ ಕ್ಲಾಸ್ ಬಗ್ಗೆ ಮಾತಾಡಬೇಕಿತ್ತು ಸರ್ ಓಕೆ 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 ಜಸ್ಟ್ ವೈಟ್ ಅಮ್ಮ ಈ ನಾಗರ್ಧ ಮೇಡಮಿ ಕಾಲ್ ಮಾಡಿದಾರಲ್ಲ ಇವರು ನಮ್ಮ ಸ್ಟೂಡೆಂಟ್ ಆಯ್ತಾ ಸಂಭ್ರದ ನಾಲ್ಕು ಐದು ವರ್ಷದಿಂದ ನನ್ನ ಜೊತೆ ಇದ್ದಾರೆ ಸ್ಟೂಡೆಂಟ್ ಕಲ್ತ್ಕೊಂಡಿದ್ದಾರೆ ಇವ್ರಿಗೆ ಹೇಳ್ಬೇಕಂತ ನಿಮ್ಮ ಮುಂದೆ ಅದನ್ನ ಇಡ್ತಾರೆ ದಯವಿಟ್ಟು ಕೇಳ್ಸ್ಕೊಳ್ಳಿ ಓಕೆ ಹೇಳಿಮ್ಮ ಹಾ ಸರ್ ನಾನ್ ನಿಮ್ಮತ್ರ ಆರ್ ವರ್ಷದಿಂದ ಕ್ಲಾಸ್ ಕಲಿತಾ ಇದ್ದೀನಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಪ್ರದೀಕ್ಷೆ ಮಾಡ್ತಾ ಇದ್ದೀನಿ ಓಕೆ ಇವಾಗ ಕೂಡ ವಾಸ್ತು ಕ್ಲಾಸಿಗೆ ನೀವು ಮಾಡ್ತೀನಿ ಅಂತ ಹೇಳಿದ ತಕ್ಷಣ ತುಂಬಾ ಜನ ಕಾತರ ಕಾಯ್ತಾ ಇದ್ದಾರೆ ನಿಮ್ಮತ್ರ ವಾಸ್ತು ಕ್ಲಾಸ್ ಕಲಿಲಿಕ್ಕೆ ಪ್ರದಿಕ್ಷನ್ ಸರ್ ನಾನು ಯಾವ ಲೆವೆಲ್ ಮಾಡ್ತೀವಿ ಅಂತಂದ್ರೆ ಈಗ ನೀವು ವಾಸ್ತು ಬಗ್ಗೆ ಹೇಳ್ತಾ ಇದ್ದೀರಾ ಅವ್ರ ಮನೇಲಿ ಏನ್ ವಸ್ತು ಇದೆ ಅಂತ ಹೇಳೋ ಲೆವೆಲ್ಗೆ ನಮ್ಮನ್ನು ಕಲ್ಸ್ಕೊಟ್ಟಿದ್ದೀರಾ ತುಂಬಾ ಚೆನ್ನಾಗೆ ಕ್ಲಾಸ್ ಕಲ್ಸಿದೀರಾ ಸರ್ ಕ್ಲಾಸ್ ಬಗ್ಗೆ ಅದಕ್ಕೋಸ್ಕರ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ ಇರುತ್ತೆ ಸರ್ ನಿಮ್ದು ನಿಮ್ ಹತ್ರ ಕಲ್ತಿದೀವಿ ಅಂದ್ರೆ ನಮ್ ಪುಣ್ಯಗಳು ಸರ್ ತುಂಬಾ ಚೆನ್ನಾಗಿ ಕ್ಲಾಸ್ ಹೇಳಿ ನಮ್ಗೆ ಕ್ಲಾಸ್ ಮಾಡಿ ಹೇಳ್ಕೊಟ್ಟಿದೀರಾ ನಾನ್ ಗೊಬ್ಲಿಗೆ ಅಲ್ಲ ನಿಮ್ಮತ್ರ ಹತ್ರ ಎಷ್ಟು ಜನ ಸ್ಟೂಡೆಂಟ್ಸ್ ಕಲ್ತಿದ್ದಾರೆ ಪ್ರತಿಯೊಬ್ರು ಹೇಳೋ ಮಾತಿದ್ರು ನಾನೊಬ್ಳೆ ಅಲ್ಲ ಪ್ರತಿಯೊಬ್ರು ಹೇಳೋ ಮಾತು ಸರ್ ಇದು ತುಂಬಾ ಚೆನ್ನಾಗ್ ಕಲಿಸ್ತೀವಿ ಕಲಿಸಿದೀರಾ ಇವಾಗ ಕೂಡ ನಮ್ಗೆ ನಿಮ್ಮಿಂದ ಒಂದ್ ದಿವಸ ಆಚೆ ತೀರಕ್ ಇಷ್ಟ ಆಗ್ತಿಲ್ಲ ಈ ನಮ್ಗೆ ಇದ್ರೂ ಕೂಡ ಟಿವಿ ಪ್ರೋಗ್ರಾಮ್ ಕೂಡ ನೋಡ್ಬೇಕು ನೋಡ್ಬೇಕು ಅನ್ನೋ ಆತರ ಆಗ್ತಿದೆ ಕಲಿಯೋರು ಯಾರಾದ್ರೂ ಇದ್ರು ಸರ್ ನಾನು ಹೇಳ್ತೀನಿ ದಯವಿಟ್ಟು ತಪ್ಪಾಗ್ತಿದೆ ಬೇಡ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ ಅಥವಾ ಗುರುಗಳು ಹೇಳ್ಕೊಟ್ಟು ಅಲ್ಲ ನಾನ್ ಹೇಳ್ತಾ ಇರೋದು ಕಲಿಯೋರು ಯಾರಾದ್ರೂ ಇದ್ರು ಬಂದು ಕಲೀಲಿ ಸರ್ ಇದು ಮಾಡ್ಲಿ ಕ್ಲಾಸ್ ವಾಸ್ತು ಕ್ಲಾಸ್ ಮಾಡ್ತಾ ಇದ್ರೆ ನಮ್ಮ ಕಡೆ ಸುಮಾರು ಜನ ಬರ್ತೀನಿ ಬರ್ತೀನಿ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಯಾವಾಗ ವಾಸ್ತು ಕ್ಲಾಸ್ ಮಾಡ್ತಾರೆ ಗುರುಗಳು ನಾವು ಬಂದ್ ಸೇರ್ಕೋತೀವಿ ಅಂತ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಾವು ಕಲ್ತಿದೀವಿ ತುಂಬಾ ಜನ ಪ್ರೆಡಿಕ್ಷನ್ ಮಾಡ್ತಾ ಇದೀವಿ ಈಗ ಆಲ್ರೆಡಿ ತುಂಬಾ ಜನ ಬಂದು ಸರಿ ಇದ್ರಂತೂ ಪಡ್ಕೋತಾ ನಿಮ್ಮ ವ್ಯೂಸ್ ಅನ್ನ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಇದೇ ರೀತಿ ಇರಿ ಒಂದಷ್ಟು ಜನಕ್ಕೆ ಒಳ್ಳೇದ್ ಮಾಡಿ ಎಲ್ಲ ಒಳ್ಳೇದಾಗುತ್ತಮ್ಮ ತುಂಬಾ ತುಂಬಾ ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ ಮತ್ತೆ ಮತ್ತೆ ಧನ್ಯವಾದಗಳು ಓಕೆನಾ ಎಸ್ ಓಕೆ ತೋ ಇದು ಏನಾಗುತ್ತೆ ಅಂದ್ರೆ ಬಹಳ ವಿಶೇಷವಾಗಿ ಇವರು ನಾಗರತ್ನ ಮೇಡಮ್ ಅಂತ ಶಿವಮೊಗ್ಗದಲ್ಲಿದ್ದಾರೆ ತೊ ಇವರು ಯಾವ ಮಟ್ಟಕ್ಕೆ ಪ್ರಿಡಿಕ್ಷನ್ ಮಾಡ್ತಾರೆ ಅಂದರೆ ತೋ ನೀವು ಕರೆ ಮಾಡಿದಾಗ ಮೇ ಬಿ ಅವ್ರಿಗೆ ಪ್ರಶ್ನೆ ಬೇಕಾಗಿಲ್ಲ ಓಕೆನಾ ಅವ್ರು ಖುದ್ದಾಗಿ ಹೇಳಿಬಿಡ್ತಾರೆ ನಿಮಗೆ ಇಂಥ ಸಮಸ್ಯೆ ಇದೆ ಇಂಥ ಸಮಸ್ಯೆ ಇದೆ ಮತ್ತು ಮನೆಯಲ್ಲಿ ಇಂಥ ಪ್ರಾಬ್ಲಮ್ ಇದೆ ಇವರು ಎಷ್ಟೋ ಸಂಸಾರಗಳನ್ನು ಸರಿ ಮಾಡಿದ್ದಾರೆ ಎಷ್ಟೋ ಡಿವೋರ್ಸ್ಗಳನ್ನು ಡಿವೋರ್ಸ್ ಆಗೋದನ್ನು ಸರಿ ಮಾಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳಿಗೆ ಹೋಗೋರನ್ನ ಸರಿ ಮಾಡಿದ್ದಾರೆ ಹುಚ್ಚು ಹುಚ್ಚಾಗಿ ವರ್ತನೆ ಮಾಡೋರನ್ನ ಸರಿ ಮಾಡಿದ್ದಾರೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸರಿ ಮಾಡಿದ್ದಾರೆ ಸೊ ಈ ಕೆಪಬಿಲಿಟಿ ಅವರಲ್ಲಿ ನನ್ನ ಜೊತೆ ಕಲ್ತಿದ್ದಾರೆ ನಿಜ ಬಟ್ ಅವ್ರು ಕೂಡ ಅಷ್ಟು ಅದಕ್ಕೆ ಬೇಕಾದ ಅಷ್ಟೇ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾರೆ ಾರೆ ಪ್ರತಿ ಬಾರಿ ಈಗ ಒಂದು ನವರಾತ್ರಿ ಬಂದಾಗ ಒಂಬತ್ತು ದಿನ ಕೂಡ ಉಪವಾಸ ಇರ್ತಾರೆ ಅರ್ಧ ಸ್ವಲ್ಪ ಅರ್ಧ ಲೋಟ ಹಾಲು ಕುಡಿದು ಇಡೀ ಒಂಬತ್ತು ದಿವಸ ಉಪವಾಸ ಇರ್ತಾರೆ ಅಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾರೆ ಬಾರಿ ಬಾರಿ ಉಪವಾಸ ಮಾಡ್ತಾರೆ ಮೌನ ವೃತ್ತ ಮಾಡ್ತಾರೆ ಸೊ ಆನಂತರ ದಾನ ಧರ್ಮಗಳು ಬಹಳ ವಿಷಯ ಯಥೇಚ್ಛವಾಗಿ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅವ್ರ ಬಳಿ ಯಾರು ಹೋಗ್ತಾರೋ ಅವರು 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 ಕ್ಲೆನ್ಸಿಂಗ್ ಆಗಿಬಿಡ್ತಾರೆ ಸೊ ಈ ಪರಿಸ್ಥಿತಿ ಅಲ್ವಾ ನನ್ನ ಜೊತೆ ತುಂಬ ಜನ ಕಲಿತಾ ಇದ್ದಾರೆ ಈಗ ಕೂಡ ನನ್ನ ಜೊತೆ ನೂರು ಮಂದಿ ಜ್ಯೋತಿಷ ಕಲಿತಾ ಇದ್ದಾರೆ ಈಗ ಜ್ಯೋತಿಷ ಕ್ಲಾಸ್ ಮುಗಿತಾ ಉಂಟು ಬರುವ ಟ್ವೆಂಟಿ ನೈನ್ಗೆ ವಾಸ್ತು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ವಾಸ್ತು ಕ್ಲಾಸ್ಗೆ ಈಗಾಗಲೇ ಅಡ್ವರ್ಟೈಸ್ ಮಾಡ್ತಾ ಇದ್ದೇವೆ ಜನ ಬರ್ತಾ ಇದ್ದಾರೆ ಏನು ಸಮಸ್ಯೆ ಇಲ್ಲ ಬಟ್ ನನ್ನ ಜೊತೆ ಯಾರು ಕಲ್ತಿರ್ತಾರಲ್ವಾ ಅವ್ರಿಗೆ ಅಂತ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇನೆ ತೋ ಎದುರಿನ ಅವನ ಜಾತಕನೂ ಬೇಕಾಗಿಲ್ಲ ಏನು ಬೇಕ ಅವನ ಹೆಸರು ಕೇಳಿದ್ರೆ ನಿಮ್ಗೆ ಗೊತ್ತಾಗಬೇಕು ಅವನಿಗೆ ಏನು ಸಮಸ್ಯೆ ಕಾಡ್ತಾವಂಟೋ ಈ ಲೆವೆಲಲ್ಲಿ ನಾವು ಕಲ್ಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇದು ನಮ್ಮ ಶಿವಮೊಗ್ಗ ಇರ್ಬೋದು ಆ ನಂತರ ಬ್ಯಾಂಗ್ಳೂರ್ ಇರ್ಬೋದು ನಂತರ ವಿದೇಶ ಅದ್ರಲ್ಲಿ ದುಬೈಯಲ್ಲಿ ಒಬ್ಬರು ಇದ್ದಾರೆ ಅವರು ಇರ್ಬೋದು ತುಂಬಾ ಜನ ಇದ್ದಾರೆ ತುಂಬಾ ಕಡೆ ಇದ್ದಾರೆ ಅಥವಾ ನಮ್ಮ ಕರಾವಳಿಯಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ತೇನೆ ನನ್ನ ಜೊತೆ ಕಲ್ತವ್ರು ಯಾಕಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅದಕ್ಕೆ ಇಲ್ಲಿನವ್ರು ಯಾರು ಹೆಚ್ಚಾಗಿ ಕಲಿಲಿಕ್ಕೆ ಬರುವುದಿಲ್ಲ ಇದಾರೆ ಮಂಗಳೂರು ನಂದು ಎರಡು ಮೂರು ಜನ ಅದು ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ ಅದು ನನಗೆ ಇಷ್ಟ ಕೂಡ ಇಲ್ಲ ಅವರು ಬರೋದು ಬೇಕಾಗಿಲ್ಲ ಓಕೆನಾ ಯಾಕಂದರೆ ಅವರು ಅದನ್ನು ಏನು ಮಾಡ್ತಾರೆ ಹಿತ್ತಲಗಡೆ ಮದ್ದಲ್ಲತ್ತೆ ಅವರು ಡೋಂಟ್ ಕೇರ್ ಮಾಡಿಬಿಡ್ತಾರೆ ಈ ಪರಿಸ್ಥಿತಿ ಬಟ್ ಅಲ್ಲಿ ಅವರು ಏನು ಮಾಡ್ತಾರೆ ಅವ್ರಿಗೆ ವ್ಯಾಲ್ಯೂ ಗೊತ್ತಿದೆ ನಾವು ಏನು ಅಂತ ಮತ್ತೆ ವ್ಯಾಲ್ಯೂ ಗೊತ್ತಿದೆ ಜ್ಯೋತಿಷ್ಯ ಏನು ಅಂತ ಅದಕ್ಕೆ ಅವ್ರು ಬರ್ತಾರೆ ತುಂಬ ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ತಾರೆ ತುಂಬ ರೀತಿಯಲ್ಲಿ ಅವರು ಎಲ್ಲ ಸಮಸ್ಯೆ ನಾನು ಹೇಳ್ತೀನಿ ಅವ್ರಿಗೆ ಒಂದಷ್ಟು ಜನಕ್ಕೆ ನಿಮ್ಮಿಂದ ಉಪಕಾರ ಮಾಡಿ ಒಂದಷ್ಟು ಜನಕ್ಕೆ ಒಳ್ಳೇದಾಗಲಿ ದಯವಿಟ್ಟು ಮೋಸ ಮಾಡಲಿಕ್ಕೆ ಹೋಗಬೇಡಿ ಅದನ್ನೇ ಇಟ್ಕೊಂಡೆ ಪ್ರಿಡಿಕ್ಷನ್ ಮಾಡಿದೆ ಏನೂ ಸಮಸ್ಯೆ ಇಲ್ಲ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇಂತಹ ಕರೆ ಇದೆಯಲ್ವಾ ನೀವು ನೋಡಿ ಈಗ ನೀವೇನು ಅನ್ನಿಸ್ತೀರಾ ಇದು ವಿಜಯರಾಜೆ ಹೇಳಿ ಕರೆ ಅಂತ ನಾನು ಒಂದು ವೇಳೆ ಹೇಳಿ ಕರೆ ಮಾಡಿಸೋದಾದ್ರೂ ಉಂಟಲ್ವಾ ನಿಮ್ಮ ಇಲ್ಲಿ ಅವಕಾಶನೇ ಇರುವುದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಜನ ಇದ್ದಾರೆ ನನ್ನ ಬಗ್ಗೆ ಮಾತಾಡಲಿಕ್ಕೆ ನಾನು ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ ನನ್ನ ಬಗ್ಗೆ ಯಾರು ಹೇಳೋದು ಬೇಕಾಗಿಲ್ಲ ಯಾಕಂದರೆ ಏನು ಉಂಟದು ಎಲ್ರಿಗೂ ಗೊತ್ತಾಗುತ್ತೆ ನಾನು ಹೊಗಳುವಂಥದ್ದು ಬೇಕಾಗಿಲ್ಲ ತೆಗೊಳ್ಳುವಂಥದ್ದು ಬೇಕಾಗಿಲ್ಲ ಸನ್ಮಾನನೂ ಬೇಕಾಗಿಲ್ಲ ಹಾರನೂ ಬೇಕಾಗಿಲ್ಲ ತುರಾಯನೂ ಬೇಕಾಗಿಲ್ಲ ಸರ್ಟಿಫಿಕೇಟು ಬೇಕಾಗಿಲ್ಲ ಓಕೆನಾ ನಾನು ಇದನ್ನು ಇಷ್ಟಪಡುವುದೇ ಇಲ್ಲ ನನಗೇನಿದೆ ನೇರ ನೇರ ಪ್ರೆಡಿಕ್ಷನ್ ಆನಂತರ ಪರಿಹಾರಗಳು ಅಷ್ಟೇ ನಾನು ಇರೋದೇ ಹಾಗೆ ಸ್ಟ್ರೈಟ್ ಫಾರ್ವರ್ಡ್ ನೇರ ನೇರ ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಓಕೆನಾ ಗೊತ್ತಾಯ್ತು ಓಕೆನಾ ಈಗ ಒಂದು ವಿಚಾರ ಏನು ಗೊತ್ತಾ ಈಗ ಎಣಿಸ್ತೀರಾ ಸರ್ ನೀವು ಎಷ್ಟೆಲ್ಲ ಹೇಳ್ತೀರೊ ನೀವು ಇಲ್ಲಿ ಬಂದಾಗ ಪ್ರಶ್ನೆ ಯಾಕೆ ಕೇಳ್ತೀರಾ ಅದು ಬರುತ್ತೆ ನಿಮಗೆ ತಲೆಯಲ್ಲಿ ನಾನು ನನಗೆ ಇಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಪ್ರದರ್ಶನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಿಮ್ಮ ಪ್ರಶ್ನೆ ಏನುಂಟಮ್ಮ ಹೇಳಿ ಅಂತ ಹೇಳ್ತೇನೆ ಅವ್ರದ್ದು ಇಲ್ಲ ಅಂದರೆ ಗೊತ್ತಾಗುತ್ತೆ ಅಲ್ಲಿ ಏನುಂಟು ಜಾತಕದಲ್ಲಿ ನಿಮ್ಮ ಜಾತಕ ಏನು ಕಥೆ ಹೇಳುತ್ತೆ ಅದು ಓಪನ್ ಅಪ್ ಆಗುತ್ತೆ ಏನು ತೊಂದರೆ ಇಲ್ಲ ಓಕೆ ಗೊತ್ತಾಯ್ತು ಓಕೆ ಈಗ ಯಾವುದೋ ಒಂದು ಮನೆ ಮಾಡಿದೀರ ವಾಸ್ತು ಪ್ರಕಾರ ಏನು ಮಾಡಿದೀರ ಆದರೂ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗೋ ಗೊತ್ತಿಲ್ಲಪ್ಪ ಎಲ್ಲ ವಾಸ್ತು ಪ್ರಕಾರ ಅವ್ರನ್ನ ಕರ್ಕೊಂಡು ಮಾಡ್ತು ಅಲ್ಲಿ ಏನಾಗುತ್ತೆ ಗೊತ್ತಾ ಯಾಕೋ ಗೊತ್ತಿಲ್ಲ ಅಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಸ್ಮಶಾನ ಇರ್ತದೆ ಓಕೆನಾ ಸ್ಮಶಾನ ನಿಮಗೆ ಗೊತ್ತೇ ಇಲ್ಲ ಸ್ಮಶಾನ ಉಂಟು ಅಂತ ಆ ಸ್ಮಶಾನ ಇರ್ತದೆ ಅಥವಾ ಒಂದು ಸ್ವಲ್ಪ ದೂರದಲ್ಲಿ ಏನು ಮಾಡಿರ್ತಾರೆ ಈ ಕೂಡ ಕಸ ಕಡ್ಡಿಗಳನ್ನು ಜಮಾ ಮಾಡುವಂಥದ್ದು ರೈಟ್ ತಾನೆ ಈಗ ಇಲ್ಲಿ ಉಡುಪಿಯಲ್ಲಿ ಬೀಡಿನ ಗುಡ್ಡೆ ಇತ್ತು ಮುಂಚೆ ಓಕೆ ಸೊ ಅಂಥದ್ದು ಏನಾದರೂ ಅಲ್ಲಿ ಹಾಕಿರ್ತಾರೆ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಏನುಂಟು ನಿಮ್ಮ ಮನೆಗೆ ಬರಲಿಕ್ಕೆ ಶುರು ಆಯ್ತು ಈಗ ಓಕೆನಾ ಓಕೆ ಮಾಡಿದ್ದು ವಾಸ್ತು ಪ್ರಕಾರನೇ ಬಟ್ ಎನ್ವೈರ್ಮೆಂಟ್ ಏನುಂಟದನ್ನು ನೋಡಿಕೊಂಡಿಲ್ಲ ಅಕ್ಕಪಕ್ಕ ಏನುಂಟದನ್ನು ನೋಡಿಕೊಂಡಿಲ್ಲ ಅಕ್ಕಪಕ್ಕದಲ್ಲಿ ಸ್ಮಶಾನ ಇದೆ ಮೊನ್ನೆ ನಾನೊಂದು ಫ್ಲ್ಯಾಟಿಗೆ ಹೋದೆ ಉಡುಪಿಯಲ್ಲಿ ಓಕೆ ಉಡುಪಿಯಲ್ಲ ಬ್ರಹ್ಮಾವರ ಓಕೆ ಅಲ್ಲಿ ಹೋದಾಗ ಒಂದು ಫ್ಲ್ಯಾಟ್ ಚೆನ್ನಾಗಿದೆ ಪರವಾಗಿಲ್ಲ ಅವರು ವೆಸ್ಟ್ ಸೈಡ್ನ ಫ್ಲ್ಯಾಟ್ ಇತ್ತು ವೆಸ್ಟ್ ಓಪನ್ ಆಗಿ ಇತ್ತು ಆನಂತರ ನಾರ್ತ್ ಈಸ್ಟಲ್ಲಿ ಬಾಗಿಲಿತ್ತು ಆನಂತರ ಆ ಒಂದು ಫ್ಲ್ಯಾಟಿನ ಯಜಮಾನ ಅವರು ವಾಸ್ತು ತಜ್ಞರು ಏನೂ ತೊಂದರೆ ಇಲ್ಲ ಬಟ್ ಅವರು ಮಾರ್ತಾ ಇದ್ದಾರೆ ಮಾರಲಿಕ್ಕೆ ಏನಾದರೂ ಒಂದು ಕಾರಣ ಬೇಕು ತಾನೇ ಅದು ಮಾರ್ತಾ ಇದ್ದಾರೆ ಅವರಲ್ವಾ ಸೊ ಅಲ್ಲಿ ನಾನು ನೋಡಿದೆ ನಾನು ಅಲ್ಲಿ ನೋಡಿದ್ದು ಸ್ಮಶಾನ ಹಿಂದ್ಗಡೆ ಬಾಗಿಲು ತೆಗೆದ್ರೆ ಸಾಕು ಸ್ಮಶಾನ ಕಾಣಿಸ್ತಾ ಉಂಟು ಅದಕ್ಕೆ ಆ ಎನ್ವೈರ್ಮೆಂಟಲ್ಲಿ ನೀವಿದ್ದಾಗ ಏನಾಗುತ್ತೆ ಅದರ ಬ್ಯಾಡ್ ಇಂಪ್ಯಾಕ್ಟ್ ನಿಮ್ಮಲ್ಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅದಂತೂ ನೋಡ್ಕೊಳ್ಬೇಕು ನೀವು ಅದಕ್ಕೋಸ್ಕರ ಬರೀ ಮನೆಯಲ್ಲಿ ವಾಸ್ತುವನ್ನು ನೋಡಿದರೆ ಏನು ಪ್ರಯೋಜನ ಇಲ್ಲ ಅದನ್ನು ನೋಡ್ಕೊಳ್ಬೇಕು ಅಷ್ಟೇ ಅಲ್ಲ ನಿಮ್ಮ ಯಾವ ಎಲ್ಲಿ ಮನೆ ಕಟ್ತೀರಾ ಅದರ ಎನ್ವೈರ್ಮೆಂಟಲ್ಲಿ ಇನ್ಯಾರಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಈಗ ನಾವು ಹಿಂದೂ ಅಂತ ಅಂತಕೊಂಡು ನಾವು ಹಿಂದೂ ನಾವು ಮನೆ ಮಾಡ್ತೇವೆ ಒಂದು ಕಡೆ ಮನೆ ಮಾಡಿ ಓಕೆನಾ ಈಗ ಆ ಏರಿಯಾದಲ್ಲಿ ಬೇರೆ ಧರ್ಮದವರು ಇರ್ತಾರೆ ಆ ಬೇರೆ ಧರ್ಮದವರು ಆ ತಿನ್ನುವಂತಹ ಯಾವ ವಸ್ತುಗಳಿದೆ ಕೆಲವರು ದನ ತಿಂತಾರೆ ಕೆಲವರು ಹಂದಿ ತಿಂತಾರೆ ರೈಟ್ ತಾನೆ ತೋ ಈ ದನ ನಮಗೆ ಪೂಜನೀಯ ಹಂದಿ ನಮಗೆ ಪೂಜನೀಯ ಹಂದಿಯನ್ನು ನಾವು ದೈವದ ರೂಪದಲ್ಲಿ ಅಲ್ವಾ ವರಾಹ ರೂಪದಲ್ಲಿ ಅದನ್ನು ಪೂಜೆ ಮಾಡ್ತೇವೆ ಅರ್ಥ ಆಯಿತಾ ನಿಮಗೆ ತೋ ಅಂತಹ ಒಂದು ಎನ್ವೈರ್ಮೆಂಟಲ್ಲಿ ನೀವಿದ್ದೀರಿ ಅಂದಾಗ ತೋ ನಿಮಗೆ ಅದರ ಒಂದು ಪ್ರಕೋಪ ಬರಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಅದನ್ನು ನೀವು ಅನುಭವಿಸ್ತೀರಾ ಅಥವಾ ಪ್ರಾಬ್ಲಮ್ ಆಗಿ ಅದಕ್ಕೆ ಅಲ್ಲಿಂದ ನೀವು ಬೇರೆ ಕಡೆಗೆ ಹೋಗಬೇಕಾಗುತ್ತೆ ನಮ್ಮವರೇ ಇರುವ ಕಡೆಗೆ ಅಥವಾ ಅಲ್ಲಿ ಅವರು ಯಾರು ಕೂಡ ಇಲ್ಲ ಅಂಥ ಕಡೆಗೇನೆ ನಾವು ಶಿಫ್ಟ್ ಆಗಬೇಕಾದ ಅನಿವಾರ್ಯತೆ ಉಂಟು ಒಂದು ವೇಳೆ ಅವರು ಇದ್ದಾರೆ ಅಂದಾಗ ಅಂಥದ್ದು ಯಾವುದು ಕೂಡ ನಿಮ್ಮಲ್ಲಿಗೆ ಬರಬಾರ್ದು ಯಾವುದು ಕೂಡ ನಿಮ್ಮಲ್ಲಿಗೆ ಅದು ಅಟ್ಯಾಕ್ ಆಗುತ್ತೆ ಆ ರೀತಿ ನೀವು ಪ್ರೊಟೆಕ್ಷನ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅದು ವಾಸ್ತು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಓಕೆನಾ ನಾನೆಲ್ಲ ಹೋದಲ್ಲ ಇದನ್ನೆಲ್ಲ ನೋಡ್ತೇನೆ ಅಕ್ಕಪಕ್ಕ ಯಾರಿದ್ದಾರೆ ಎನ್ವೈರ್ಮೆಂಟ್ ಏನಿದೆ ಅಕ್ಕಪಕ್ಕದಲ್ಲಿ ಏನಿದೆ ದೇವಸ್ಥಾನ ಇದೆಯಾ ಸ್ಮಶಾನ ಇದೆಯಾ ಅಥವಾ ಅಲ್ಲಿ ಏನಾದರೂ ತೊರೆ ಹರಿತಾ ಇದೆಯಾ ಅಲ್ಲಿ ಏನಾದರೂ ನದಿ ಹರಿತಾ ಇದೆಯಾ ಏನಿದೆ ಅದನ್ನು ನೋಡಿನೇ ಡಿಸೈಡ್ ಮಾಡಬೇಕಾಗುತ್ತೆ ಈ ಮನೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಅನ್ನದ ನಿಮ್ಮಿಂದ ಆಗದಂಥ ವಿಚಾರ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಅದಕ್ಕೇನೆ ಬರೀ ಒಂದು ಎನ್ವೈರ್ಮೆಂಟನ್ನು ಅನ್ನು ನಿಮ್ಮ ಮನೆ ಒಳಗಿನ ಎನ್ವೈರ್ಮೆಂಟ್ ನೋಡಿದ್ರೆ ಆಗಲ್ಲ ಪರಿಸ್ಥಿತಿಯನ್ನು ನೀವು ಅವಲೋಕನ ಮಾಡಬೇಕು ಹೊರಗಡೆ ಬಂದು ಎಲ್ಲಿ ಮಾಡ್ತಾ ಇದ್ದೀರಾ ಎಲ್ಲಿ ಮನೆ ಉಂಟಲ್ಲಿ ಎಲ್ಲಿ ಸಮಸ್ಯೆ ಆಗ್ತಾ ಉಂಟು ಅದು ಗೊತ್ತಿರ್ಬೇಕು ನಿಮಗೆ ಈಗ ಒಂದು ದೇವಸ್ಥಾನದ ಪಕ್ಕದಲ್ಲಿ ಮನೆ ಮಾಡಿದ್ರಿ ನೀವು ರೈಟ್ ಈಗ ಒಂದು ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ಮನೆ ಮಾಡಿದ್ರಿ ನೀವು ಓಕೆ ತಪ್ಪ ಅಂತ ಖಂಡಿತ ಅಲ್ಲ ಓಕೆ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನ ನಮಗೆ ಹೋಗ್ಬೇಕು ನಮಗೆ ತುಂಬಾ ಚೆನ್ನಾಗಿರ್ತದೆ ನಾವು ಅದನ್ನ ಇದು ಮಾಡ್ತೇವೆ ಅದು ಮಾಡ್ತೇವೆ ಓಕೆ ಏನಾಯ್ತು ಗೊತ್ತಾ ಆ ದೇವಸ್ಥಾನ ಪಕ್ಕದಲ್ಲಿದೆ ನೀವು ಮನೆ ಮಾಡ್ಕೊಂಡಿದ್ದೀರಿ ಈಗ ಏನಾಯ್ತು ಈಗ ಎಲ್ಲ ಪಾಸಿಟಿವಿಟಿ ದೇವಸ್ಥಾನದ ಗರ್ಭಗುಡಿ ಒಳಗೆ ಓಕೆನಾ ನಿಮಗೆ ಏನು ಸಿಗುವುದಿಲ್ಲ ನಿಮಗೆ ಯಾವುದು ಕೂಡ ಇಲ್ಲ ನಿಮಗೆ ನೆಗೆಟಿವಿಟಿ ಯಾಕಂದರೆ ಗರ್ಭಗುಡಿ ಒಳಗೆ ಯಾವಾಗ ಪಾಸಿಟಿವಿಟಿ ಹೋಗುತ್ತಲ್ವ ಅದು ಪಾಸಿಟಿವಿಟಿ ಹೋದಾಗ ನೆಗೆಟಿವ್ನ ಹೊರಗೆ ಕೂಡ ಹಾಕುತ್ತೆ ಯಾಕಂದರೆ ಇಷ್ಟು ಜನ ಭಕ್ತರು ಏನು ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಪೂಜೆ ಮಾಡ್ತಾರೆ ತಮ್ಮ ಒಂದು ನೆಗೆಟಿವಿಟಿಯನ್ನು ಅಲ್ಲೇ ಬಿಟ್ಟು ಬರಲಿಕ್ಕೆ ಶುರು ಮಾಡ್ತಾರೆ ಆ ನೆಗೆಟಿವಿಟಿ ಎಲ್ಲಿ ಹೋಗುತ್ತೆ ಎಲ್ಲಿ ಕೂಡ ಹೋಗುವುದಿಲ್ಲ ಸರೌಂಡಿಂಗಲ್ಲಿ ಸುತ್ತಾ ಇರ್ತದೆ ಅದಕ್ಕೋಸ್ಕರ ನೋಡಿ ದೇವಸ್ಥಾನದ ಪಕ್ಕದಲ್ಲಿ ಹೆಚ್ಚಾಗಿ ಭಿಕ್ಷುಕರ ಕಾಣ ಸಿಗ್ತಾರೆ ನಿಮಗೆ ಅನ್ನಿ ಅಲ್ಲಿ ಯಾರಾದರೂ ಅಂಗಡಿ ಮಾಡ್ಕೊಂಡಿರ್ತಾರೆ ಅವ್ರು ತುಂಬ ಬಡವರಾಗಿರ್ತಾರೆ ಕೆಲವೊಮ್ಮೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು ತುಂಬ ನೀವು ಅವರನ್ನು ನೋಡಿ ಒಮ್ಮೆ ಅಂಗಡಿಯವರನ್ನು ನೀವು ಸರಿ ಪರಿಗಣನೆಗೆ ತೆಗೆದುಕೊಳ್ಳಿ ಅವ್ರು ಏನಿರ್ತಾರಂತ ಅವ್ರು ತುಂಬ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಬಲೆ ಅವ್ರಿಗೆ ಅಂಗಡಿ ಇದೆ ವ್ಯಾಪಾರ ಆಗುತ್ತೆ ಬಟ್ ಸಮಸ್ಯೆ ಅವ್ರನ್ನ ಬಿಡುವುದಿಲ್ಲ ಯಾಕೆ ವಾ ದೇವಸ್ಥಾನದ ಒಳಗಡೆಗೆ ಯಾರು ಹೋಗಿ ನೆಗೆಟಿವನ್ನು ನಾವೇನೋ ಅಲ್ಲಿ ಬಿಟ್ಟು ಬಂದಿರ್ತೇವೆ ಅದು ಎನ್ವೈರ್ಮೆಂಟಲ್ಲಿ ತಿರುಗ್ತಾ ಇರೋದು ಅದಕ್ಕೆ ಅಲ್ಲಿ ಅಷ್ಟು ಸುಲಭ ಅಲ್ಲ ಅಲ್ವಾ ಅರ್ಥ ಆಗುತ್ತೆ ನಿಮಗೆ ಅದಕ್ಕೆ ನೀವು ದೇವಸ್ಥಾನದ ಹೊರಗೆ ಬಂದ ತಕ್ಷಣ ನಿಮಗೆ ಭಿಕ್ಷುಕರು ಸಿಗ್ತಾರೆ ಓಕೆ ಯಾಕೆ ಯಾಕಂದರೆ ಎನ್ವೈರ್ಮೆಂಟೇ ಹಾಗೆ ಉಂಟು ದೇವಸ್ಥಾನದ ಒಳಗಡೆ ಮಾತ್ರ ಪಾಸಿಟಿವ್ ಅದರ ಹೊರಗಡೆಯಿಂದ ಟೋಟಲಿ ಅದಕ್ಕೋಸ್ಕರ ಅದರ ಪಕ್ಕದಲ್ಲಿ ಯಾರು ಮಾಡ್ಕೊಳ್ತಾರೆ ಸಿಗಾಕೊಳ್ತಾರೆ ತೊಂದರೆ ಕೇಟ್ ಆಗುತ್ತೆ ಮದುವೆ ಜೊತೆ ಡಿಸ್ಟರ್ಬೆನ್ಸ್ ಆಯಿತು ಅಥವಾ ಮದುವೆ ಆಗಲಿಕ್ಕೆ ಬಿಡುವುದಿಲ್ಲ ಯಾವುದೇ ಪಾಸಿಟಿವ್ ಎನರ್ಜಿ ಅವರ ಪಾಲಿಗೆ ಬರ್ತಾ ಇಲ್ಲ ಎಲ್ಲ ಗರ್ಭಗುಡಿಗಳಿಗೂ ಹೋಗ್ತಾ ಉಂಟು ಏನು ಮಾಡೋಕ್ಕಾಗ್ತಾ ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಮಾಡ್ಕೊಂಡು ಎಲ್ಲ ಓಕೆ ಬಟ್ ಈ ಇಂಪ್ಯಾಕ್ಟ್ ಕೂಡ ಇರುತ್ತಲ್ವಾ ಅದನ್ನು ಸಹಜ ರೀತಿಯಲ್ಲೇ ನಾವು ಸ್ವೀಕಾರ ಮಾಡಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಈಗ ದೇವಸ್ಥಾನದ ಪಕ್ಕದಲ್ಲಿರುವ ಅಂಗಡಿಗೆ ಇಷ್ಟು ಇಂಪ್ಯಾಕ್ಟ್ ಸ್ವಲ್ಪ ಏನು ಅಂತ ಸಮಸ್ಯೆ ಕ್ರಿಯೇಟ್ ಆಗಲ್ಲ ತೋ ವರಿ ಆಗತ್ತೆ ಅಲ್ಲಿ ಸ್ವಲ್ಪ ದೂರ ಪರವಾಗಿಲ್ಲ ದೇವಸ್ಥಾನದ ಪಕ್ಕದಲ್ಲಿ ನೋಡಿ ಹೂ ಮಾರುವವರು ಇರ್ತಾರಲ್ಲ ನೀವು ಹೂ ಮಾರುವಲ್ಲಿ ಏನಿರ್ತಾರೆ ಅಂತ ಅವರ ಮುಖ ನೋಡಿ ಅವರು ಹೇಗಿರ್ತಾರೆ ಅಂತ ಅವರು ಎಲ್ಲಿಂದ ಬಂದವರಾಗಿರ್ತಾರೆ ನೆಗೆಟಿವ್ ಇಂಪ್ಯಾಕ್ಟ್ ಇರುವ ವ್ಯಕ್ತಿಗಳೇ ಅಲ್ಲಿ ಹೂ ಮಾರ್ತಾ ಇರ್ತಾರೆ ಬೇರೆ ಯಾರು ಕೂಡ ಮಾರಲ್ಲ ಅರ್ಥ ಮಾಡಿಕೊಂಡು ತುಂಬಾ ಇದೆಲ್ಲ ಎನರ್ಜಿ ಆಟ ಅಂತ ಹೇಳ್ತೇನೆ ಇದೆಲ್ಲ ಎನರ್ಜಿ ಪಂಚ ತತ್ವಗಳ ಆಟ ಅದು ಏನಿದೆಯೋ ಅದು ನಡಿಬೇಕು ಓಕೆನಾ ದಯವಿಟ್ಟು ಇದನ್ನು ತಪ್ಪು ತಿಳ್ಕೊಳ್ಬೇಡಿ ಯಾರು ಕೂಡ ಇದೆಲ್ಲ ನಾನು ಇಷ್ಟವರೆಗೆ ಕೂಡ ಸರ್ಚ್ ಮಾಡಿರುವಂತದ್ದು ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಸರ್ಚ್ ಮಾಡಿ ಬರ್ತೇನೆ ಯಾವುದೇ ಹೋಟೆಲ್ಗೆ ಹೋದ್ರೂ ಕೂಡ ಅಲ್ಲಿ ಯಾಕೆ ವ್ಯಾಪಾರ ಆಗ್ತದೆ ಉಂಟು ಅದು ಯಾಕೆ ಯಾಕೆ ವ್ಯಾಪಾರ ಆಗ್ತಾ ಇಲ್ಲ ನಾನು ಎಷ್ಟೋ ಹೋಟೆಲ್ಗೆ ಹೋಗಿ ಅವ್ರಿಗೆ ಹೇಳಿ ಬಂದದ್ದುಂಟು ಸೊ ನಿಮಗೆ ಇಲ್ಲಿ ಸಂಬಳ ಕೊಡ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಉಂಟು ಹೌದಾ ಅಲ್ವಾ ಅಂತ ಕೇಳಿದಾಗ ಅವರು ಹೌದಾ ಅಂತ ಹೇಳಿದ್ದಾರೆ ಮತ್ತೆ ಅವರಿಗೆ ಟೆಕ್ನಿಕ್ ಹೇಳಿ ನೀವೇನು ಫಾಲೋ ಮಾಡಬೇಕಂತ ಸೊ ಅದನ್ನು ಮಾಡಿ ಮೇ ಬಿ ಗೆದ್ದಿದಾರೆ ಗೆದ್ದಿಲ್ಲ ಸೆಕೆಂಡರಿ ಬಟ್ ಅದನ್ನು ಹೇಳಿ ಬಂದಿರ್ತೇನೆ ರೈಟ್ ಓಕೆ ಯಾಕಂದರೆ ಕಂಪಾಸ್ ಯಾವಾಗಲೂ ಕೈಯಲ್ಲಿ ಇರುತ್ತೆ ಇಂಟ್ರೆಸ್ಟ್ ಇರ್ತದೆ ಅದಕ್ಕೆ ನಾವು ಮಾಡ್ತೇವೆ ಆ ಎನ್ವೈರ್ಮೆಂಟನ್ನು ಟೋಟಲಿ ನಾವು ಸರ್ಚ್ ಮಾಡ್ತಾ ಇರ್ತೇವೆ ಎಲ್ಲಿ ಬೇಕಾದರೂ ಹೋಗಿ ಇಷ್ಟು ವರ್ಷದಿಂದ ಅದನ್ನು ಮಾಡ್ಕೊಂಡು ಬಂದಿದ್ದೇವೆ ಅದಕ್ಕೋಸ್ಕರ ಏನಾಗುತ್ತೆ ಅಷ್ಟು ಆ ಒಂದು ವಿಚಾರದಲ್ಲಿ ನಮಗೇನು ಡೆಪ್ತಲ್ಲಿ ಅಲ್ಲಿ ಯೋಗ ಭಾಗ್ಯ ಅದು ಡೆಪ್ತಲ್ಲಿ ಅಲ್ಲಿ ಇದು ಈ ರೀತಿಯಾದ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಿದೆ ಅರ್ಥ ಆಯ್ತು ಬಹಳಷ್ಟು ವಿಚಾರ ಮಾತಾಡಲಿಕ್ಕೆ ರಹಸ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಜ್ಯೋತಿಷದ ಬಗ್ಗೆ ಮಾತಾಡಿ ಖಂಡಿತ ಸಮಯ ಮೀರ್ತಾ ಏನು ಮಾಡಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇಲ್ ಟ್ವೆಂಟಿ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ